ಸೊ ನನ್ನ ಜೊತೆ ಮೆಂಟಲಿಟಿ ಶಾರ್ಟ್ಕಟ್ಸ್ ಮತ್ತೆ ಟ್ರಿಕ್ಸ್ ನ ಕಲಿಯಿರಿ. ಓಕೆ, ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಯಾಲೆಂಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕ್ಯಾಲೆಂಡರ್ ನ ಹೇಗೆ ಸಾಲ್ವ್ ಮಾಡಬೇಕು, ಯಾವ ತರ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ನನ್ನ ಪರಿಚಯ ನಿಮ್ಗೆ ಆಲ್ರೆಡಿ ಇದೆ. ನನ್ನ ಹೆಸರು ಈಶ್ವರ್ ಗಿರಿ ಸರ್. ಓಕೆ, ಸೊ ನನ್ನ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್. ಓಕೆ, ಸೊ ಕಂಪ್ನಿ ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ತಕ್ಷಣ ನಾನು ಟೆಕ್ ಮಹೀಂದ್ರ ಕಂಪ್ನಿಲಿ 3 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿದೀನಿ. ಸೊ ನನ್ಗೆ ಟೀಚಿಂಗ್ ನನ್ನ ಪ್ಯಾಷನ್ ಇರೋದಕ್ಕೆ, ಸೊ ನನ್ನ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ನ ಟೀಚ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಲೈವ್ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಾದ್ರೆ ನಾನು ಪ್ಲಸ್ ಎಜುಕೇಟರ್ ಆಗಿ ಟೀಚ್ ಮಾಡ್ತಾ ಇದ್ದೀನಿ. ಸೊ ನೀವು ರೆಫರಲ್ ಕೋಡ್ SK10 ನ ಯೂಸ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬ್ ಆಗ್ಬೋದು, ನಿಮ್ಗೆ 10% ಆಫ್ ಸಿಗುತ್ತೆ. ಓಕೆ, ಸೊ ಇವತ್ತಿನ ನಮ್ಮ ಟಾಪಿಕ್ ಕ್ಯಾಲೆಂಡರ್. ಓಕೆ, ಸೊ ನಿನ್ನೆ ನಾವು ಏನ್ ಕಲ್ತಿದ್ವಿ, ಸೊ ಯಾರಾದ್ರೂ ಇವತ್ತು ಫಸ್ಟ್ ಕ್ಲಾಸ್ ಇದ್ರೆ ನೀವು ಫಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ, ನನ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೀರಾ ಅಂತ. ಆಯ್ತಾ? ಓಕೆ, ಇವತ್ತಿನ ಫಸ್ಟ್ ಕ್ಲಾಸ್ ಇದ್ರೆ ಫಸ್ಟ್ ಅಂತ ಕಮೆಂಟ್ ಮಾಡಿ. ಓಕೆ 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 ಸರಿ. ಸೊ ನಾವೇನ್ ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಸೊ ನಮ್ಗೆ ಗೊತ್ತಿದೆ ಒಂದು ವರ್ಷಕ್ಕೆ ಎಷ್ಟು ದಿನ ಇರುತ್ತೆ. ಒಂದು ವರ್ಷ ಅಂದ್ರೆ ನಾರ್ಮಲ್ ಇಯರ್ ಇದ್ರೆ. ಓಕೆ, ಇಫ್ ಇಟ್ ಈಸ್ ನಾರ್ಮಲ್ ಇಯರ್ ಇದ್ರೆ ಒಂದ್ ಸೆಕೆಂಡ್ ಫ್ರೆಂಡ್ಸ್. ಸೊ ನಾರ್ಮಲ್ ಇಯರ್ ಇದ್ರೆ ನಮ್ಗೆ 365 days ಇರುತ್ತೆ. ಹೌದಾ? ನಾರ್ಮಲ್ ಇಯರ್ ಮತ್ತೆ ಲೀಪ್ ಇಯರ್ ಗೆ ಏನ್ ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳೋಣ. ಲೀಪ್ ಇಯರ್, ಸೊ ನಾರ್ಮಲ್ ಇಯರ್ ಅಲ್ಲಿ 365 days ಇರುತ್ತೆ, ಅದೇ ಲೀಪ್ ಇಯರ್ ಅಲ್ಲಿ 366 days ಇರುತ್ತೆ. ಸೊ ಇಲ್ಲಿ 365 days ಅಂತಂದ್ರೆ ಫೆಬ್ರವರಿ ಮಂತ್ ಅಲ್ಲಿ 28 days ಇದ್ರೆ, ಲೀಪ್ ಇಯರ್ ಅಲ್ಲಿ ಫೆಬ್ರವರಿ ಮಂತ್ ಅಲ್ಲಿ 29 days ಇರುತ್ತೆ. ಓಕೆ ಸರಿ. ಸೊ ಹಾಗಾದ್ರೆ ಸೊ ನಮ್ಗೆ ಹೇಗ್ ಗೊತ್ತಾಗುತ್ತಪ್ಪ ಇದು ಲೀಪ್ ಇಯರ್ ಅಂತಂದ್ರೆ, ಲಾಸ್ಟ್ 2 digits ಆಫ್ ದ ಇಯರ್ ಇಫ್ ಇಟ್ ಇಸ್ ಡಿವಿಸಿಬಲ್ ಬೈ 4. ಹಂಗಂದ್ರೆ ನೋಡಿ, 2020 ಮುಂದಿನ ವರ್ಷ ಏನಿದಲ್ಲ, ಲಾಸ್ಟ್ 2 digits ನೋಡಿ 4 ಇದಲ್ಲ, ಅದು ಲಾಸ್ಟ್ 2 digits 20 ಇದೆಲ್ಲ, ಇದು 4 ಇಂದ ಡಿವೈಡ್ ಆಗುತ್ತೆ. ಸರಿನಾ? ಸೊ ಹಾಗಾದ್ರೆ 2020 ಲೀಪ್ ಇಯರ್ ಆಗುತ್ತೆ. 2016 ನೋಡಿ, ಇದು 4 ಇಂದ ಡಿವೈಡ್ ಆಗುತ್ತೆ, ಇದು ದಿಸ್ ಇಸ್ ಆಲ್ಸೋ ಲೀಪ್ ಇಯರ್. ನೆಕ್ಸ್ಟ್ 2004, ಹಾ ಇದು ಲೀಪ್ ಇಯರ್. 2004, 2008, 2012, 2016, 2020, 2024, ಅದೇ ರೀತಿ 1996, 92, 88, 84. ಸೊ ಯಾವ ವರ್ಷದ ಕೊನೆ 2 ಅಂಕಿಗಳು 4 ಭಾಗ ಆಗುತ್ತೆ ಅದನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಸರಿನಾ? ಸೊ ಇದು ಇವಾಗ 2019 ಏನಿದಲ್ಲ, ಇದು ನಾರ್ಮಲ್ ಇಯರ್. ಸರಿನಾ? ಸೊ ಓಕೆ ಫ್ರೆಂಡ್ಸ್, ಇನ್ನೊಂದು ನಾವು ತಿಳ್ಕೋಬೇಕು. ಸೊ ನಿನ್ನೆ ಹೇಳಿದೆ ನಮ್ಗೆ ಎವ್ರಿ ವೀಕಿಗೆ ನಮ್ದೇನ ಎವ್ರಿ ಒನ್ ವೀಕ್ ಅಂದ್ರೆ 7 days ನಮ್ಗೆ ಏನಾಗುತ್ತೆ, ವೀಕ್ ಒಂದ್ ಚೇಂಜ್ ಆಗ್ತಾ ಇರುತ್ತೆ. ಹೌದಾ? ಸೊ ಇವತ್ತು ಥರ್ಸ್ಡೇ ಇದೆ ಅಲ್ಲ, ಸೊ ಆಫ್ಟರ್ 7 days ಮತ್ತೆ ಥರ್ಸ್ಡೇ ಬರುತ್ತೆ, ಆಫ್ಟರ್ 14 days ಥರ್ಸ್ಡೇ ಬರುತ್ತೆ, ಆಫ್ಟರ್ 21 days, ಆಫ್ಟರ್ 28 days, 35 days, ಪ್ಲಸ್ 42 days. ಸೊ ಇದೇ ರೀತಿ ಪ್ಲಸ್ 49 ಏನಾಗುತ್ತೆ, ಥರ್ಸ್ಡೇ ಬರುತ್ತೆ. ಹೇಗೆ ಡಿವೈಡ್ ಮಾಡೋದು ಸರ್ 2000 ಇದ್ರೆ? ನೋಡಿ, ಅವರು ಒಂದ್ ಕ್ವಶನ್ ಕೇಳಿದ್ದಾರೆ, ಸೆಂಚುರಿ ಇಯರ್ಸ್ ಅಂತ ಹೇಳ್ತೀವಿ, ಸೆಂಚುರಿ ಇಯರ್ಸ್ ಇದ್ರೆ ಅಂದ್ರೆ 1600 ಆಗ್ಲಿ, 2000 ಆಗ್ಲಿ, 2400 ಇವೆಲ್ಲ ಏನಾಗಿರ್ಬೇಕು, 400 ಇಂದ ಡಿವೈಡ್ ಆಗಿರ್ಬೇಕು. ನೋಡಿ, 400 ಇಂದ ಡಿವೈಡ್ ಆಗ್ತದೆ. ಸೊ ಯಾವ ವರ್ಷದ ಅಂದ್ರೆ ಸೆಂಚುರಿ ಇಯರ್ ಅಂದ್ರೆ ಶತವರ್ಷ ಇದ್ದಾಗ ಅದು ಕಂಪಲ್ಸರಿ 400 ಡಿವೈಡ್ ಆಗ್ಬೇಕು. ಓಕೆ, ಸೊ ಹಾಗಾದ್ರೆ ಇವು ಅಧಿಕ ವರ್ಷ. ಬಟ್ ಹಾಗಾದ್ರೆ ಸರ್, 1900 ಇದು ಅಧಿಕ ವರ್ಷ ಅಲ್ಲ. ಸರಿನಾ? 2100 ಇದು ಅಧಿಕ ವರ್ಷ ಅಲ್ಲ, ಅದೇ ಅಂದ್ರೆ ಇದು ಸಾಮಾನ್ಯ ವರ್ಷ. ಓಕೆ, ಸೊ ಹಾಗಾದ್ರೆ ಕೊನೆ ಇದೇನಿದೆಲ್ಲ 1600, 1600 ಇದು 400 ಡಿವೈಡ್ ಆಗುತ್ತಲ್ಲ, ಸೊ ಹಾಗಾದ್ರೆ ಇದು ಸೆಂಚುರಿ ಇಯರ್ ಏನಿದೆಲ್ಲ, ಇದು ಲೀಪ್ ಇಯರ್ ಆಗುತ್ತೆ. ಅದೇ ರೀತಿ 2000 ಏನಿದೆಲ್ಲ, ಅದು ಲೀಪ್ ಇಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ 2400 ಏನಿದೆಲ್ಲ, ಅದು ಲೀಪ್ ಇಯರ್ ಆಗುತ್ತೆ. ಓಕೆ ಸರಿ. ಸೊ ಹಾಗಾದ್ರೆ ನಾವು ಯಾವುದೇ ಒಂದು ಡೇ, ಇವತ್ತು ಥರ್ಸ್ಡೇ ಆದ್ರೆ
49 ಡೇಸ್ ಆದ್ಮೇಲೆ ಏನಾಗುತ್ತೆ, ಇವತ್ತು ಥರ್ಸ್ಡೇ ಇದ್ರೆ 49 ಡೇಸ್ ಆದ್ಮೇಲೆ ಏನಾಗುತ್ತೆ, ಮತ್ತೆ ಥರ್ಸ್ಡೇ ಬರುತ್ತೆ. ಓಕೆ, ಅದೇ 50 ಡೇಸ್ ಇದ್ರೆ ನಾವೇನ್ ಮಾಡ್ಬೇಕು, 7 ಇಂದ ಡಿವೈಡ್ ಮಾಡಬೇಕು. 7 7 49, ರಿಮೈಂಡರ್ 1 ಇದೆ. ಓಕೆ, ರಿಮೈಂಡರ್ 1 ಇತ್ತು ಅಂದ್ರೆ ನೆಕ್ಸ್ಟ್ ಡೇ, ನೆಕ್ಸ್ಟ್ ಡೇ ಅಂದ್ರೆ ಥರ್ಸ್ಡೇ ಇಂದ ಒಂದ್ ನೆಕ್ಸ್ಟ್ ಡೇ ಅಂತಂದ್ರೆ ಇದೇನಾಗುತ್ತೆ, ಫ್ರೈಡೇ ಆಗುತ್ತೆ. ಇದು ನಾವು ನಮ್ಮ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಹಾಗಾದ್ರೆ ಮತ್ತಷ್ಟು ಪ್ರಶ್ನೆಗಳನ್ನ ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಆದ್ರೆ ನಮ್ಗೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನಗಳಿದೆ ಅನ್ನೋದು ಗೊತ್ತಿರಬೇಕು. ಸೊ ಜನವರಿ, ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಏನ್ ಮಾಡಿ, ನಿಮ್ಮ ಮುಷ್ಟಿನ ಈ ತರ ಇಟ್ಕೊಂಡಾಗ ಇಲ್ಲಿ ನೋಡಿ ಏನು ಅಪ್ ಡೌನ್ ಇದೆಲ್ಲ, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಈ ತರ ಅಪ್ ಇದ್ರೆ 31 ಡೇಸ್, ಡೌನ್ ಇದ್ರೆ 28 29 or 30, ಅದು ಡಿಪೆಂಡ್ ಆಗುತ್ತೆ ಫೆಬ್ರವರಿ ಮಂತ್ ಅಷ್ಟೇ. ನೆಕ್ಸ್ಟ್ ಮಾರ್ಚ್ 31 ಡೇಸ್, ಏಪ್ರಿಲ್ 30 ಡೇಸ್, ಮೇ 31 ಡೇಸ್, ಜೂನ್ 30 ಡೇಸ್, ಜುಲೈ 31 ಡೇಸ್, ಮತ್ತೆ ಆಗಸ್ಟ್ 31 ಡೇಸ್. ಓಕೆ, ಸೆಪ್ಟೆಂಬರ್ 30 ಡೇಸ್, ಅಕ್ಟೋಬರ್ 31, ನೆಕ್ಸ್ಟ್ ನವೆಂಬರ್ 30, ಡಿಸೆಂಬರ್. ಓಕೆ, ಸೊ ನೋಡಿ ಹಾಗಾದ್ರೆ ಜನವರಿ 31, ಓಕೆ, ಫೆಬ್ 28 or 29. ಸೊ 28 or 29 ಲೀಪ್ ಇಯರ್ ಇದ್ರೆ ಅವಾಗ 29 ಡೇಸ್ ಆಗುತ್ತೆ, ನಾರ್ಮಲ್ ಇಯರ್ ಇದ್ರೆ 28 ಡೇಸ್ ಆಗುತ್ತೆ, ಸರಿನಾ? ಸೊ ಮಾರ್ಚ್ 31, ಏಪ್ರಿಲ್ 30, ಮೇ 31, ನೆಕ್ಸ್ಟ್ ಜೂನ್ 30, ಜುಲೈ 31, ಆಗಸ್ಟ್ 30, ಸೆಪ್ಟೆಂಬರ್, ಸಾರಿ ಆಗಸ್ಟ್ 31, ಜುಲೈ ಮತ್ತೆ ಆಗಸ್ಟ್ 31 ಇರುತ್ತೆ, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30 ಅಂಡ್ ಡಿಸೆಂಬರ್. ಸೊ ಡಿಸೆಂಬರ್ 31 ಆಗುತ್ತೆ. ಓಕೆ, ಸೊ ಇದು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನೊಂದ್ಸರಿ ಫಾಸ್ಟ್ ಆಗಿ ನೋಡ್ಕೊಂಬೋಣ. ನಾರ್ಮಲ್ ಇಯರ್ ಅಲ್ಲಿ 365 ಡೇಸ್ ಇದ್ರೆ, ಲೀಪ್ ಇಯರ್ ಅಲ್ಲಿ 366 ಡೇಸ್ ಇರುತ್ತೆ. ಇಲ್ಲಿ ಫೆಬ್ 28 ಇದ್ರೆ ಇಲ್ಲಿ ಫೆಬ್ 29 ಇರುತ್ತೆ. ನೆಕ್ಸ್ಟ್ ಇದು 2019, 2021, 2003, 2007 ಇವೆಲ್ಲ ನಾರ್ಮಲ್ ಇಯರ್. ಲೀಪ್ ಇಯರ್ ಅಂದ್ರೆ ಲಾಸ್ಟ್ ಟೂ ಡಿಜಿಟ್ ಏನಾಗ್ಬೇಕು, 4 ಇಂದ ಡಿವೈಡ್ ಆಗ್ಬೇಕು. ಸೊ ಹಾಗಾದ್ರೆ 2048 ಇದನ್ನು ಲೀಪ್ ಇಯರ್, ಲಾಸ್ಟ್ ಟೂ ಡಿಜಿಟ್ ಡಿವೈಡ್ ಆಗುತ್ತೆ. ಹೌದು ಸರ್, ಲೀಪ್ ಇಯರ್ ಯಾಕೆ, ಒಂದು ಕ್ವಶನ್ ಇತ್ತು, ಒಂದು ಕ್ವಶನ್ ಅನ್ನು ನೋಡೋಣ. ಲೀಪ್ ಇಯರ್ ಆಫ್ಟರ್ ಹೌ ಮೆನಿ ಇಯರ್ಸ್ ಲೀಪ್ ಇಯರ್ ಅಕ್ಕರ್ಸ್ ಅಂತ ಕೇಳಿದ್ರು, ಅಂದ್ರೆ 4 ಇಯರ್ಸ್ ಒಂದೇ ಲೀಪ್ ಇಯರ್ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಯಾಕೆ ಸರ್ ಇದು ಲೀಪ್ ಇಯರ್ 4 ವರ್ಷಕ್ಕೊಮ್ಮೆ ಬರುತ್ತೆ, ಅದನ್ನು ನಾನು ಹೇಳ್ತೀನಿ. ಓಕೆ, ಆಕ್ಚುಲಿ ಒನ್ ಇಯರ್ ಅಂತಂದ್ರೆ 365 ಡೇಸ್ ಅಂತ ಹೇಳ್ತೀವಿ, ಬಟ್ ಆಕ್ಚುಲಿ 6 ಅವರ್ಸ್ ಇರುತ್ತೆ. ಓಕೆ, 365 ಡೇಸ್ ಅಷ್ಟೇ ಅಲ್ಲ, ಒನ್ ಇಯರ್ ಅಂತಂದ್ರೆ 365 ಡೇಸ್ ಪ್ಲಸ್ 6 ಅವರ್ಸ್ ಇರುತ್ತೆ. ಓಕೆ, ಸೆಕೆಂಡ್ ಇಯರ್ ಅದೇ ರೀತಿ, ಇದು ನೋಡಿ 365 ಡೇಸ್ ಮತ್ತೇನಾಗುತ್ತೆ, 6 ಅವರ್ಸ್ ಆಗುತ್ತೆ. ನೆಕ್ಸ್ಟ್ 365 ಡೇಸ್, 6 ಅವರ್ಸ್, ಮತ್ತೆ 365 ಡೇಸ್, 6 ಅವರ್ಸ್ ಆಗುತ್ತೆ. ಹೀಗೆ 6 6 6 6 ಅಂತಂದ್ರೆ 4 ವರ್ಷಕ್ಕೆ ಎಷ್ಟಾಯ್ತು, 24 ಅವರ್ಸ್ ಆಗುತ್ತೆ. ಹೌದಾ? ಸೊ ಹಾಗಾದ್ರೆ 4 ವರ್ಷಕ್ಕೆ ಎಷ್ಟಾಗುತ್ತೆ, 24 ಅವರ್ಸ್ ಆಗುತ್ತೆ. ಹೇಳಿ, 24 ಅವರ್ಸ್ ಅಂದ್ರೆ ಏನು? 24 ಅವರ್ಸ್ ಅಂತಂದ್ರೆ ಅದು 1 ಡೇ ಅಂತ, ಸರಿನಾ? ಹೌದಾ? ಹಾಗಾದ್ರೆ 365 ಡೇಸ್ ಅಷ್ಟೇ ಇರಲ್ಲ, 6 ಅವರ್ಸ್ ಎಕ್ಸ್ಟ್ರಾ ಇರುತ್ತೆ. ಬಟ್ ಈ 6 ಅವರ್ಸ್ ನ ನಾವು ಕೌಂಟ್ ಮಾಡೋದಿಲ್ಲ. ಸೊ ಇದು ಒಂದ್ 4 ವರ್ಷ ಆದ್ಮೇಲೆ ಏನಾಗುತ್ತೆ, 24 ಅವರ್ಸ್ ಆಗುತ್ತೆ, ಅದೇ 1 ಡೇ. ಅದನ್ನೇ ನಾವು ಫೆಬ್ 29 ಅಂತ ಮಾಡ್ಕೊಂಡಿರೋದು. ಓಕೆ, ಅರ್ಥ ಆಯ್ತಾ? ಓಕೆ, ಸೊ ಹಾಗಾದ್ರೆ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ವೆರಿ ಗುಡ್. ಓಕೆ ಫ್ರೆಂಡ್ಸ್, ಇದು ಐಎಸ್ 2015 ಕ್ವಶನ್. ತಿಂಗಳೊಂದರ ಮೂರನೇ ದಿನ ಸೋಮವಾರವಾದರೆ ಅದೇ ತಿಂಗಳ 21ನೇ ದಿನದಿಂದ 5ನೆಯ ದಿನ ಯಾವುದು? ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ. ಇಫ್ ಮಂಡೇ ಫಾಲ್ಸ್ ಆನ್ 3rd ಡೇ ಆಫ್ ದ ಮಂತ್, ದೆನ್ ವಿಚ್ ಡೇ ವಿಲ್ ಫಾಲ್ 5 ಡೇಸ್ ಆಫ್ಟರ್ 21? ದಿಸ್ ಇಸ್ ದ ಕ್ವಶನ್. ಓಕೆ, ಹೌ ಟು ಸಾಲ್ವ್ ಇಟ್. ಸೊ ನೋಡಿ, ತಿಂಗಳೊಂದರ ಮೂರನೇ ದಿನ ನೋಡಿ, ಆಮೇಲೆ ನಮ್ಗೆ ಲೀಪ್ ಇಯರ್ ಇತ್ತು ಅಂದ್ರೆ ಯಾವುದೇ ಬೇರೆ ಫೆಬ್ರವರಿ ಒಂದು ಬಿಟ್ಟು ಬೇರೆ ಯಾವುದೇ ಮಂತಿಗೂ ಎಫೆಕ್ಟ್ ಆಗಲ್ಲ. ಲೀಪ್ ಇಯರ್ ಓನ್ಲಿ ಫೆಬ್ರವರಿ ಮಂತಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ. ಆ ಲೀಪ್ ಇಯರ್ ಅಲ್ಲಿ ಇದ್ದಾಗ ಏನಾಗುತ್ತೆ, 29 ಡೇಸ್ ಇರುತ್ತೆ ಫೆಬ್ರವರಿ ಮಂತ್. ಈಗ ನೋಡಿ, ತಿಂಗಳೊಂದರ ಮೂರನೇ ದಿನ ಸೋಮವಾರ,
ಥರ್ಡ್ ಡೇ ಏನಿದಲ್ಲ ಅದು ಮಂಡೇ ಇದೆ. ಹಾಗಾದ್ರೆ ಅದೇ ತಿಂಗಳ 21 ದಿನದಿಂದ 5ನೇ ದಿನ ಅಂದ್ರೆ ಎಷ್ಟು 26. ಈ 26ನೇ ತಾರೀಕು ಯಾವಾರ ಅಂತ ಕೇಳಿದ್ದಾರೆ. ಸೊ ಹೇಳಿ, ಹಾಗಾದ್ರೆ ಥರ್ಡ್ ಮಂಡೇ ಆದ್ರೆ ನಮ್ಗೆ ಬೇಕಾಗಿದ್ದು 21 ಇಂದ 5 ಡೇಸ್ ಅಂತಂದ್ರೆ 26th ಡೇ. ಹೌದಾ, 26th ಡೇ ಯಾವ್ದಾಗುತ್ತೆ? ಈಗ ನೀವೇ ಹೇಳಿ ಫ್ರೆಂಡ್ಸ್, ಮಂಡೇಗೂ 3rdಗೂ ಮತ್ತೆ 26thಗೂ ಎಷ್ಟು ದಿನ ಡಿಫ್ರೆನ್ಸ್ ಇದೆ? 23 ಡೇಸ್ ಡಿಫ್ರೆನ್ಸ್ ಇದೆ. ಹೇಳಿ, 7 ಡೇಸ್ ಡಿಫ್ರೆನ್ಸ್ ಇದ್ರೆ ಏನ್ ಬರ್ತಿತ್ತು? ಮಂಡೇ ಆಫ್ಟರ್ ಮಂಡೇ 7 ಡೇಸ್ ಡಿಫ್ರೆನ್ಸ್ ಇದ್ರೆ ಮಂಡೇ ಬರ್ತಿತ್ತು. ಹೌದಾ, 14 ಡೇಸ್ ಇದ್ರೆ ಮಂಡೇ ಬರ್ತಿತ್ತು, 21 ಡೇಸ್ ಇದ್ರೆ ಮಂಡೇ ಬರ್ತಿತ್ತು. ಬಟ್ ಇಲ್ಲಿರೋದು 23 ಡೇಸ್ ಅಂತೆ. ಅಂದ್ರೆ ಮತ್ತೆ 2 ಡೇಸ್ ಎಕ್ಸ್ಟ್ರಾ. ಹೇಳಿ, 23 ಡೇಸ್ ಅಂದ್ರೆ ಮಂಡೇ ಆದ್ಮೇಲೆ 21 ಡೇಸ್ ಇದೆ ಮಂಡೇ, 22nd ಡೇ ಟ್ಯೂಸ್ಡೇ, 23rd ಡೇ ವೆನ್ಸ್ಡೇ. ಹಾಗಾದ್ರೆ ನಾವೇನ್ ಮಾಡ್ಬೇಕು? 7 ಇಂದ ಡಿವೈಡ್ ಮಾಡ್ಬೇಕು. 7 3s 21. ಹಾಗಾದ್ರೆ 2 ಇದೆ. ಮಂಡೇ ಆದ ತಕ್ಷಣ 2 ದಿನ ಅಂತಂದ್ರೆ ಯಾವ್ದಾಗತ್ತೆ? ಇದು ವೆಡ್ನೆಸ್ಡೇ. ಸೊ ಆನ್ಸರ್ ಹಾಗಾದ್ರೆ ಬುಧವಾರ. ಸೊ ಆನ್ಸರ್ ಸಿ. ಓಕೆ, ಅರ್ಥ ಆಯ್ತಾ ಫ್ರೆಂಡ್ಸ್? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 3ನೇ ತಾರೀಕು ಸೋಮವಾರ ಅಂತೆ, ಸರಿನಾ? ಹಾಗಾದ್ರೆ 21ನೇ ತಾರೀಕಿನಿಂದ 5 ದಿನ ಅಂತಂದ್ರೆ 26ನೇ ತಾರೀಕು. ಈ 26ನೇ ತಾರೀಕು ಯಾವಾರ? ಪ್ಲೀಸ್ ರಿಪೀಟ್ ಸರ್. ಓಕೆ ನೋಡಿ, 3ನೇ ತಾರೀಕು 3ನೇ ದಿನ ಸೋಮವಾರ, ಅದೇ ತಿಂಗಳ 21ನೇ ದಿನದಿಂದ 5ನೇ ದಿನ. 3ನೇ ದಿನ ಸೋಮವಾರ, ಹೌದಾ? 21ನೇ ದಿನದಿಂದ 5ನೇ ದಿನ ಅಂದ್ರೆ ಯಾವ್ದಾಗುತ್ತೆ? 26ನೇ ತಾರೀಕು ಆಗುತ್ತೆ. ನಮ್ಗೆ ಬೇಕಾಗಿದ್ದು 3ನೇ ತಾರೀಕು ಗೊತ್ತಿದೆ, 26ನೇ ತಾರೀಕು ಬೇಕಾಗಿದೆ. ಅಂದ್ರೆ 3ಕ್ಕೂ 26ಕ್ಕೂ ಎಷ್ಟು ದಿನ ಗ್ಯಾಪ್ ಇದೆ? 23 ಡೇಸ್ ಗ್ಯಾಪ್ ಇದೆ. ಹಾಗಾದ್ರೆ 23 ಡೇಸ್ ಗ್ಯಾಪ್ ಇದೆ, ಡಿವೈಡ್ ಮಾಡಿ 7 ಇಂದ ಡಿವೈಡ್ ಮಾಡಿ, 7 3s 21. ಹಾಗಾದ್ರೆ ರಿಮೈಂಡರ್ ಎಷ್ಟು? 2 ದಿನ ಎಕ್ಸ್ಟ್ರಾ ಬಂತು. 2 ದಿನ ಅಂತಂದ್ರೆ ಸೋಮವಾರ ನಂತರ 2 ದಿನ ಅಂದ್ರೆ ಮಂಗಳವಾರ ಬುಧವಾರ. ಸೊ ಆನ್ಸರ್ ಏನಾಗುತ್ತೆ? ವೆನ್ಸ್ಡೇ ಆಗುತ್ತೆ. ಓಕೆ ಸರಿ, ಹಾಗಾದ್ರೆ ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ತಗೋಣ. ಒಂದು ಅಧಿಕ ವರ್ಷದಲ್ಲಿ January 1 ಶುಕ್ರವಾರವಾಗಿದ್ದರೆ ಅದೇ ವರ್ಷದ March 1ನೇ ದಿನ ಯಾವ ವಾರವಾಗಿರುತ್ತದೆ? ಓಕೆ, ಸೊ ಹಾಗಾದ್ರೆ ಒಂದು ಅಧಿಕ ವರ್ಷದಲ್ಲಿ January 1 ಶುಕ್ರವಾರವಾಗಿದ್ದರೆ, ಸೊ ನೋಡಿ, January 1 ಇದು ಫ್ರೈಡೇ, ಸರಿನಾ? ಸೊ ನಮ್ಗೆ ಬೇಕಾಗಿದ್ದು March 1 ಬೇಕಾಗಿದ್ದು. ಓಕೆ, ಸೊ ಹಾಗಾದ್ರೆ ಅದೇ ವರ್ಷದ March 1ನೇ ದಿನ. ಈಗ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದೀನಿ ಡೇಸ್ ಕೌಂಟ್ ಮಾಡೋದು ಹೇಗೆ ಅಂತ. ಓಕೆ ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿ, January 1ರಿಂದ January 10ರ ತನಕ ಎಷ್ಟು ದಿನಗಳಿವೆ, ಅಂದ್ರೆ ಎಷ್ಟು ದಿನದ ಅಂತರ ಇದೆ? January 1ರಿಂದ January 10ರ ಒಳಗೆ ಎಷ್ಟು ದಿನಗಳ ಅಂತರ ಇದೆ? ಓಕೆ, ಗಗನ ಅವರು 9 ಅಂತ ಹೇಳಿದ್ದಾರೆ, ಪ್ರಸಾದ್ 9. ಓಕೆ ವೆರಿ ಗುಡ್. ಹಾಗಾದ್ರೆ January 1ರಿಂದ January 10 ಅಂದ್ರೆ 9 ದಿನ ಆಯ್ತು. ಓಕೆ ಕರೆಕ್ಟ್, ವೆರಿ ಗುಡ್. ಓಕೆ, ಹಾಗಾದ್ರೆ 9 ಡೇಸ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು? ಆಕ್ಚುಲಿ ಡೇಸ್ ಕೌಂಟ್ ಮಾಡಿದಾಗ 1 ದಿನ ಬಿಡಬೇಕು, January 1ನ ಬಿಟ್ಬಿಡಿ, ಸರಿನಾ? January 1ನ ಬಿಟ್ರೆ ಇನ್ನ ಜನವರಿಲಿ 31 ಡೇಸ್. ನೋಡಿ, ಈಗ ಅಧಿಕ ವರ್ಷ ಅಂತ ಹೇಳಿದ್ದಾನೆ, ಅಂದ್ರೆ ಲೀಪ್ ಇಯರ್ ಅಂತ ಹೇಳಿದ್ದಾನೆ. ಲೀಪ್ ಇಯರ್ ಅಲ್ಲಿ 29 ಡೇಸ್ ಇರುತ್ತೆ. ಓಕೆ, ಬಟ್ ನಮಗೆ ಮಾರ್ಚ್ ಬೇಕಾಗಿದ್ದು ಫಸ್ಟ್. ಈಗ ಹೇಳಿ, January 1ನ ಬಿಟ್ರೆ ಜನವರಿಲಿ 30 ಡೇಸ್ ಉಳಿತಾಯ್ತಾ? ಕರೆಕ್ಟಾ? ಹಾಗಾದ್ರೆ ನೆಕ್ಸ್ಟ್ ಫೆಬ್ರವರಿಲಿ ನೋಡಿ, 29 ಡೇಸ್ ಇದೆ. ಇನ್ನ March 1 ಬೇಕಾಗಿದೆ. ಸೊ ಟೋಟಲ್ ಎಷ್ಟು ದಿನ ಗ್ಯಾಪ್ ಆಗಿದೆ? 60 ಡೇಸ್ ಗ್ಯಾಪ್ ಇದೆ. 60 ಡೇಸ್ ಗ್ಯಾಪ್ ಇದ್ರೆ 7 ಇಂದ ಡಿವೈಡ್ ಮಾಡಿ. ಓಕೆ, 7 8s 56. 4 ಡೇಸ್ ಗ್ಯಾಪ್, ಹೌದಾ? ಓಕೆ, 4 ಡೇಸ್ ಗ್ಯಾಪ್. 4 ಡೇಸ್ ಗ್ಯಾಪ್ ಆದ್ರೆ ಏನ್ ಮಾಡ್ಬೇಕು ನೋಡಿ, ಶುಕ್ರವಾರ ನಂತರ 4 ದಿನ. 4 ದಿನ ನೋಡಿ, ಶುಕ್ರವಾರ ನಂತರ 4 ದಿನ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ. ಸೊ ಆನ್ಸರ್ ಏನು? ಇದು ಮಂಗಳವಾರ. 4 ಡೇಸ್ ಗ್ಯಾಪ್ ಇದೆ. 4 ಡೇಸ್ ಅಂತಂದ್ರೆ ಮಂಗಳವಾರ ನಂತರ 4 ದಿನ. ಸಾರಿ, ಇದು ಯಾವುದು ಬೇಕಾಗಿದ್ದು? ಶುಕ್ರವಾರ. ಆಕ್ಚುಲಿ ಶುಕ್ರವಾರ ನಂತರ 4 ದಿನ. ಶುಕ್ರವಾರ ನಂತರ 4 ದಿನ ಅಂತಂದ್ರೆ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ. ಸೊ ಆನ್ಸರ್ ಮಂಗಳವಾರ. ಓಕೆ,
ಸೊ ಜನವರಿ 30 ಯಾಕೆ ಅಂತಂದ್ರೆ ನೀವು ಒನ್ ಡೇ ಬಿಡ್ಬೇಕಾಗತ್ತೆ. ನಿಮ್ಗೆ ಜನವರಿ 1 ಅಂತ ಕೇಳಿದಾಗ ಜನವರಿ 1 ನೀವು ಬಿಡ್ಬೇಕಾಗತ್ತೆ, ಆಯ್ತಾ? ಡೇಸ್ ಕೌಂಟ್ ಮಾಡಿದಾಗ ಒಂದು ದಿನ ಬಿಡಬೇಕು. ಜನವರಿ 1 ತಾರೀಕನ್ನ ನೀವು ಬಿಟ್ರೆ ಇನ್ನ ಜನವರಿ ತಿಂಗಳಲ್ಲಿ 30 ದಿನ ಉಳಿಯುತ್ತೆ. ನೆಕ್ಸ್ಟ್ ಫೆಬ್ರವರಿ 29 ಯಾಕೆ ಅಂತಂದ್ರೆ ಇದು ಅಧಿಕ ವರ್ಷ, ಲೀಪ್ ಇಯರ್. ಓಕೆ, ನೆಕ್ಸ್ಟ್ ಮಾರ್ಚ್ 1 ದಿನ ಅಂದ್ರೆ ಮಾರ್ಚ್ 1 ನೀವು ಸೇರಿಸಬೇಕಾಗತ್ತೆ. 30 + 29 + 1 ಅಂದ್ರೆ 60 ಆಗುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ 7 × 8 = 56, ರಿಮೈಂಡರ್ 4 ಬರುತ್ತೆ. ಹಾಗಾದ್ರೆ 4 ಎಕ್ಸ್ಟ್ರಾ ಅಂತಂದ್ರೆ ಹೇಳಿ, ಶುಕ್ರವಾರ ನಂತರ 4 ಅಂತಂದ್ರೆ ಓಕೆ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಆಗುತ್ತೆ. ಸೊ ಆನ್ಸರ್ ಏನಿದು, ಟ್ಯೂಸ್ಡೇ. ಓಕೆ, ಅರ್ಥ ಆಯ್ತಾ ಫ್ರೆಂಡ್ಸ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ಲಾ? ಓಕೆ, ಹಾಗ ಓಕೆ, ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. 31 ದಿನವಿರುವ ಒಂದು ತಿಂಗಳಲ್ಲಿ 3rd ಗುರುವಾರ 16th ಆದರೆ ಅದೇ ತಿಂಗಳ ಕೊನೆಯ ದಿನ ಯಾವ ವಾರವಾಗಿರುತ್ತದೆ? 31 ದಿನವಿರುವ ಒಂದು ತಿಂಗಳಲ್ಲಿ 3rd ಗುರುವಾರ 16th ಆದರೆ ಅದೇ ತಿಂಗಳ ಕೊನೆಯ ದಿನ ಯಾವ ವಾರವಾಗಿರುತ್ತದೆ? ಸರಿನಾ? ಓಕೆ, ಹಾಗಾದ್ರೆ ಅವಿನಾಶ್ ರಿಪೀಟ್ ಸರ್. ಸೊ ನೀವು ಬೇಗ ಅವಾಗ್ಲೇ ಹೇಳ್ಬಿಡ್ಬೇಕು ಅವಿನಾಶ್ ಅವರೇ, ಮತ್ತೆ ನನಗೆ ಮುಂದ್ ಬಂದಾಗ ನೀವು ಕೇಳಿದ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ ಫ್ರೆಂಡ್ಸ್, ಅವಿನಾಶ್ ಅವರು ರಿಪೀಟ್ ಅಂತ ಹೇಳಿದ್ದಾರೆ. ಅಧಿಕ ವರ್ಷದಲ್ಲಿ ಜನವರಿ 1 ಶುಕ್ರವಾರವಾದರೆ ಅದೇ ವರ್ಷ ಮಾರ್ಚ್ 1 ದಿನ ಯಾವ ವಾರ ಆಗುತ್ತೆ? ಸೊ ಜನವರಿ 1 ಮಾರ್ಚ್ 1 ಒಳಗೆ ಎಷ್ಟು ದಿನ ಇದೆ ಅಂತ ಕಂಡಿಡ್ಕೋಬೇಕ್ರಿ, ಆಯ್ತಾ? ಸೊ ನಾವು ದಿನಗಳನ್ನ ಎಣಿಸ್ಬೇಕಾದ್ರೆ 1 ಬಿಡಬೇಕು. ಸೊ ಜನವರಿ 1 ಬಿಟ್ಟು ಎಣಿಸಿ. ಓಕೆ, ಯಾವತ್ತು 1 ಬಿಟ್ಟು ಎಣಿಸ್ಬೇಕು. ಜನವರಿ 1 ಬಿಟ್ರೆ ಜನವರಿ ತಿಂಗಳಲ್ಲಿ ಇನ್ನ 30 ಉಳಿತು. ಫೆಬ್ರವರಿಲಿ 29 ಇದೆ. ನಿಮಗ್ ಬೇಕಾಗಿದ್ದು ಮಾರ್ಚ್ 1 ಅಲ್ಲ. ಸೊ ಹಾಗಾದ್ರೆ ಮಾರ್ಚ್ 1 ಸೇರಿಸಿ, ಟೋಟಲ್ ಎಷ್ಟಾಯ್ತು? 60 ಆಯ್ತು. 7 ಭಾಗ ಮಾಡಿ, 7 × 8 ಎಷ್ಟು? 56. ಹಾಗಾದ್ರೆ ಶೇಷ 4 ಉಳಿಯುತ್ತೆ. 4 ಉಳಿದ್ರೆ ನಮ್ಗೆ ಗೊತ್ತಿರೋದು ಶುಕ್ರವಾರ. ಶುಕ್ರವಾರ ನಂತರ 4 ಅಂದ್ರೆ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ. ಅವಿನಾಶ್ ಅವರೇ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಈ ವಿಡಿಯೋನ ಮತ್ತೊಂದ್ಸತೆ ನೋಡಿ, ಆಯ್ತಾ? ಓಕೆ, ಫ್ರೈಡೇ 5th ಫ್ರೈಡೇ. ಓಕೆ ಸರಿ, ಕ್ವಶನ್ ಏನಿದೆ ನೋಡೋಣ. ಇನ್ ಎ ಮಂತ್ ಆಫ್ 31 ಡೇಸ್ 3rd ಥರ್ಸ್ಡೇ ಫಾಲ್ಸ್ ಆನ್ 60th. ಓಕೆ, ವಾಟ್ ವಿಲ್ ಬಿ ದ ಲಾಸ್ಟ್ ಡೇಸ್ ಆಫ್ ದ ಮಂತ್? ಓಕೆ, ಸೊ ಏನ್ ಮಾಡೋಣ ಈಗ ನೋಡಿ, ನನಗೆ ಲಾಸ್ಟ್ ಡೇ ಅಂತ ಹೇಳಿದೆ 31st ಡೇ. ಈಗ ನಾ ಏನ್ ಮಾಡ್ತೀನಿ, ಆಫ್ಟರ್ 16th ಮತ್ತೆ 7 ಹೋದ್ರೆ ಏನಾಗುತ್ತೆ? ಮತ್ತೆ ಥರ್ಸ್ಡೇ ಬರುತ್ತೆ. ಮತ್ತೆ 7 ಹೋದ್ರೆ ಥರ್ಸ್ಡೇ ಬರುತ್ತೆ, ಹೌದಾ? 16 + 14 ಮಾಡಿದ್ರೆ 16 + 7 ಅಂತಂದ್ರೆ 23rd ಡೇ. 23 + 7 ಅಂದ್ರೆ 30, ಹೌದಾ? ಆ 30th ಡೇ ಏನಿದೆಲ್ಲ ಅದು ಥರ್ಸ್ಡೇ ಇದೆ. 30th ಡೇ ಏನಿದೆಲ್ಲ ಅದು ಥರ್ಸ್ಡೇ ಇರುತ್ತೆ. ಹಾಗಾದ್ರೆ ನಮ್ ಕೇಳಿದ್ದು, ಆದರೆ ಅದೇ ತಿಂಗಳ ಕೊನೆಯ ದಿನ 31 ಏನಾಗತ್ರಿ? 31 ಇದು ಫ್ರೈಡೇ ಆಗತ್ತೆ. ಆನ್ಸರ್ ಶುಕ್ರವಾರ. ಸರ್, ಕ್ವೆಶನ್ ಸ್ಲೈಡ್ ಶೋ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಲಕ್ಷ್ಮಿ ಅವರೇ, ಸ್ವಲ್ಪ ಚೆಕ್ ಮಾಡಿ ನೀವು. ಓಕೆ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಈಗ 16th ಏನಿದೆ ಅಲ್ರಿ, ಅದು ಯಾವಾರ? ಅದು ಗುರುವಾರ ಇದೆ, ಸರಿನಾ? 16th ಗುರುವಾರ ಇದೆ. ಸೊ ಹಾಗ ನಮ್ ಕೇಳಿದ್ದು ಕೊನೆಯ ದಿನ. ಕೊನೆಯ ದಿನ ಅಂದ್ರೆ 31 ಬೇಕು ನಮ್ಗೆ, ಸರಿನಾ? 16th ಗುರುವಾರ ಆದ್ರೆ ಮತ್ತೆ 7 ನಂತರ ಮತ್ತೆ ಏನಾಗುತ್ತೆ? ಗುರುವಾರ ಆಗುತ್ತೆ, ಸರಿನಾ? ಓಕೆ, ಅದ್ರ ನೆಕ್ಸ್ಟ್ 7 ಗುರುವಾರ. 16 × 7 ಅಂತಂದ್ರೆ 23, ಮತ್ತೆ 7 ಅಂದ್ರೆ 30, ಅಂದ್ರೆ 30th ಡೇ ಏನಿದಲ್ಲ ಅದು ಥರ್ಸ್ಡೇ ಆಗುತ್ತೆ, ಸರಿನಾ? 30th ಡೇ ಥರ್ಸ್ಡೇ ಆಗುತ್ತೆ. ಹಾಗಾದ್ರೆ 31st ಡೇ ಏನಾಗುತ್ತೆ? ಇದು ಫ್ರೈಡೇ. ಸೊ ಆನ್ಸರ್ ನೋಡಿ, 5th ಫ್ರೈಡೇ, 5th ಶುಕ್ರವಾರ. ಓಕೆ, ಅರ್ಥ ಆಯ್ತಾ? ಅಕಸ್ಮಾತ್ ಏನಾದ್ರು ರಿಪೀಟ್ ಮಾಡಿದ್ರೆ ಈಗ್ಲೇ ಹೇಳ್ಬಿಡಿ, ನಾ ರಿಪೀಟ್ ಮಾಡ್ತೀನಿ, ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಕ್ವಶನ್ ಹೋದ್ಮೇಲೆ ಹಿಂದ್ ಬರೋದ್ ಬೇಡ.
ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕಂಟಿನ್ಯೂ ಸರ್. ಓಕೆ, ರಿಪೀಟ್ ಪ್ಲೀಸ್. ಸುಷ್ಮಿತಾ ಅವರು ನೋಡಿ, 31 ದಿನ ಇರೋದ್ರಲ್ಲಿ ಗುರುವಾರ 16ನೇ ತಾರೀಕು, ಮೂರನೇ ಗುರುವಾರ 16ನೇ ತಾರೀಕು ಅಂತೆ, ಸರಿನಾ? 16ನೇ ತಾರೀಕು ಗುರುವಾರ ಆದರೆ 7 ದಿನಗಳ ನಂತರ ಮತ್ತೆ ಗುರುವಾರ ಬರುತ್ತದೆ. 16ನೇ ತಾರೀಕು ನಂತರ 7 ದಿನ ಅಂತಂದ್ರೆ 23ನೇ ತಾರೀಕು ಮತ್ತೆ ಗುರುವಾರ ಬರುತ್ತೆ. ನೆಕ್ಸ್ಟ್ ಮತ್ತೆ 23ನೇ ತಾರೀಕಿಂದ 7ನೇ ದಿನ ಅಂದ್ರೆ 30ನೇ ತಾರೀಕು ಮತ್ತೆ ಏನಾಗುತ್ತೆ, ಇದು ಗುರುವಾರ ಬರುತ್ತೆ. ಹಾಗಾದ್ರೆ 30ನೇ ತಾರೀಕು ಗುರುವಾರ ಆದರೆ ನಮ್ಗೆ ಕೇಳಿದ್ದು ಕೊನೆಯ ದಿನ, 31 ದಿನ ಇರುವ ಕೊನೆಯ ದಿನ ಅಂತಂದ್ರೆ ಇದು 31st ಡೇ ಆಗುತ್ತೆ. ಹಾಗಾದ್ರೆ 30ನೇ ದಿನ ಗುರುವಾರ ಆದ್ರೆ 31ನೇ ದಿನ ಶುಕ್ರವಾರ ಆಗುತ್ತೆ. ಪ್ರಶಾಂತ್ ಅವ್ರ ಕ್ವಶನ್, ಸರ್ ಓಲ್ಡ್ ಕ್ಲಾಸ್ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವೇನು ನನ್ನ ಈ ಅಲ್ಲಿ ನನ್ನ ಅನ್ ಅಕಾಡೆಮಿದಲ್ಲಿ ಈಶ್ವರ್ ಗಿರಿ ಅಂತ ಸರ್ಚ್ ಮಾಡಿ, ಈಶ್ವರ್ ಗಿರಿ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಆಕ್ಚುಲಿ ದಯವಿಟ್ಟು ನೀವು ಫಾಲೋ ಮಾಡ್ಬೇಕು. ಫಾಲೋ ಮಾಡಿದಾಗ ಏನಾಗುತ್ತೆ, ಏನಾದ್ರು ನೋಟಿಫಿಕೇಶನ್, ನಾನು ಏನಾದ್ರು ವಿಡಿಯೋಸ್ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಈಶ್ವರ್ ಗಿರಿ ಅಂತ ಸರ್ಚ್ ಮಾಡಿ, ಅದರಲ್ಲಿ ಕ್ಯಾಲೆಂಡರ್ ಪಾರ್ಟ್ 1 ಅಂತಿದೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಿ ನಿಮ್ಗೆ ಹಳೆ ವಿಡಿಯೋ ಸಿಗುತ್ತೆ. ಓಕೆ, ಸರಿ, ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಕ್ವಶನ್. ನನ್ನ ಸ್ನೇಹಿತನು ಸೆಪ್ಟೆಂಬರ್ 3 ಜನಿಸಿದನು, ನಾನು ಅವನಿಗಿಂತ 25 ದಿವಸ ಚಿಕ್ಕವನು. ಆ ವರ್ಷ ಶಿಕ್ಷಕರ ದಿನಾಚರಣೆಯು ಮಂಗಳವಾರವಾದರೆ ನಾನು ಜನಿಸಿದ ದಿನ ಯಾವುದು? ಆನ್ಸರ್ ಗುರುವಾರ, ಬಿ ಭಾನುವಾರ, ಸಿ ಸೋಮವಾರ, ಡಿ ಮಂಗಳವಾರ. ಮೈ ಫ್ರೆಂಡ್ ವಾಸ್ ಬೋರ್ನ್ ಆನ್ ಸೆಪ್ಟೆಂಬರ್ 3. ಐ ಆಮ್ 25 ಡೇಸ್ ಯಂಗರ್ ದನ್ ಹಿಮ್. ಇಫ್ ಟೀಚರ್ ಡೇ ವಾಸ್ on Tuesday, what was the day of the week when I was born? Thursday, Sunday, Monday, Tuesday. Okay, try maadi friends. Kishore, super sir. Thank you Kishore avare. Okay, Lakshmi avaru Sunday ant helidare, Geeta Monday avaru Monday ant helidare, ರಾಧಾ ಮಂಡೆ ಅಂತ ಹೇಳಿದ್ದಾರೆ, ಶ್ರೀಕಾಂತ್ ಸಂಡೆ ಅಂತ ಹೇಳಿದಿರಿ, ಮಂಡೆ ಟ್ಯೂಸ್ಡೇ, ಮಂಡೆ ಮಂಡೆ ಸಂಡೆ, ಸಂಡೆ ಅಂತ ಹೇಳಿದಿರಿ. ಓಕೆ, ಈಗ ಇಲ್ಲಿ ಒಂದು ವಿಚಾರ ನಮ್ಗೆ ಗೊತ್ತಿರ್ಬೇಕು. ಚಿಕ್ಕವನು ಅಂತಂದ್ರೆ ಏನು ಅದ್ರ ಅರ್ಥ? ಯಾಕಂದ್ರೆ ನೀವು ಇಲ್ಲೇ ಮಿಸ್ಟೇಕ್ ಮಾಡ್ತೀರಾ ಫ್ರೆಂಡ್ಸ್. ಚಿಕ್ಕವನು ಅಂತಂದ್ರೆ ಇವನು ಸೆಪ್ಟೆಂಬರ್ 3 ಜನಿಸಿದ, ನನ್ನ ಸ್ನೇಹಿತನು ಸೆಪ್ಟೆಂಬರ್ 3 ಜನಿಸಿದನು, ನಾನು ಅವನಿಗಿಂತ 25 ದಿವಸ ಚಿಕ್ಕವನು ಅಂತಂದ್ರೆ ಹೇಳಿ, ಸೆಪ್ಟೆಂಬರ್ 3 25 ದಿವಸ ಚಿಕ್ಕವನು ಅಂತಂದ್ರೆ ನಾನು ಅವನಿಗಿಂತ ಅವನು ಹುಟ್ಟಿದ 25 ದಿನ ನಂತರ ನಾನು ಹುಟ್ಟಿರುತ್ತೇನೆ, ಸರಿನಾ? ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇದನ್ನ ಮೈನಸ್ ಮಾಡಿ ಆಗಸ್ಟ್ ತಿಂಗಳಿಗೆ ಹೋಗ್ತಾರೆ, ತಪ್ಪು ಮಾಡ್ತೀರ. ನೋಡಿ, ಸೆಪ್ಟೆಂಬರ್ 3 ನನ್ನ ಫ್ರೆಂಡ್ ಜನಿಸಿದಾನೆ ಅಂದ್ರೆ ನಾನು ಅವನಿಗಿಂತ 25 ದಿವಸ ಚಿಕ್ಕವನು. ಮೈ ಫ್ರೆಂಡ್ ವಾಸ್ ಬೋರ್ನ್ ಆನ್ ಸೆಪ್ಟೆಂಬರ್ 3, ಐ ಆಮ್ 25 ಡೇಸ್ ಯಂಗರ್ ದನ್ ಹಿಮ್ ಅಂತಂದ್ರೆ ನಾನು ಅವನು ಹುಟ್ಟಿದ 25 ದಿನ ನಂತರ ಹುಟ್ಟಬೇಕು, ಹೌದಾ? ಹಾಗಾದ್ರೆ ನಾನು ಜನಿಸಿದ್ದು ಯಾವಾಗ? ಸೆಪ್ಟೆಂಬರ್ 28 ತಾರೀಕು, ಸರಿನಾ? ಹಾಗಾದ್ರೆ ನಾನು ಹುಟ್ಟಿದ್ದು ಸೆಪ್ಟೆಂಬರ್ 28, ಹೌದಾ? ಸೆಪ್ಟೆಂಬರ್ 3 ನನ್ನ ಫ್ರೆಂಡು ಜನಿಸಿರ್ತಾನೆ, ನಾನು ಅವನಿಗಿಂತ 25 ದಿವಸ ಚಿಕ್ಕವನು ಅಂತಂದ್ರೆ ಅವನು ಹುಟ್ಟಿದ ನೆಕ್ಸ್ಟ್ 25 ದಿನಕ್ಕೆ ನಾನು ಹುಟ್ಟಿರ್ತೀನಿ. ಈಗ ಕ್ವಶನ್ ಏನು, ಆ ವರ್ಷ ಶಿಕ್ಷಕರ ದಿನಾಚರಣೆ ಮಂಗಳವಾರವಾದರೆ ನಾನು ಜನಿಸಿದ ದಿನ ಯಾವುದು? ನನಗೆ ಬೇಕಾಗಿದ್ದು ಸೆಪ್ಟೆಂಬರ್ 28. ಸೊ ನನಗೆ ಗೊತ್ತಿದೆ ಸೆಪ್ಟೆಂಬರ್ 5. ಓಕೆ, ಇದು ಶಿಕ್ಷಕರ ದಿನಾಚರಣೆ. ಸೆಪ್ಟೆಂಬರ್ 5 ಏನಿದೆ, ಅದು ಟ್ಯೂಸ್ಡೇ ಇದೆ. ಓಕೆ, ಸೆಪ್ಟೆಂಬರ್ 5 ಟ್ಯೂಸ್ಡೇ ಇದೆ. ನನಗೆ ಬೇಕಾಗಿದ್ದು ಸೆಪ್ಟೆಂಬರ್ 28, ಹೌದಾ? ಸೆಪ್ಟೆಂಬರ್ 28. ಸೊ ನನಗೆ ಹೇಳಿ ಇಲ್ಲಿ ಡೇಸ್ ಗ್ಯಾಪ್ ಎಷ್ಟಿದೆ, ಸೆಪ್ಟೆಂಬರ್ 5 ಇಂದ ಸೆಪ್ಟೆಂಬರ್ 28 ಅಂದ್ರೆ 28 - 5 ಎಷ್ಟು, 23 ಡೇಸ್ ಗ್ಯಾಪ್ ಇದೆ.
ಸೊ 23 ಡೇಸ್ ಗ್ಯಾಪ್ ಅಂದ್ರೆ ನೋಡೋಣ. 7 ಡೇಸ್ ಇದ್ರೆ ಮತ್ತೆ ಟ್ಯೂಸ್ಡೇ ಬರ್ತಿತ್ತು, 14 ಡೇಸ್ ಅಂದ್ರೆ ಟ್ಯೂಸ್ಡೇ ಬರ್ತಿತ್ತು, 21 ಡೇಸ್ ಅಂದ್ರೂ ಟ್ಯೂಸ್ಡೇ ಬರ್ತಿತ್ತು. ಬಟ್ ಇಲ್ಲಿ ಕೇಳಿದ್ದು ಆಫ್ಟರ್ ಅಂದ್ರೆ 23 ಡೇಸ್ ಅಂದ್ರೆ ಟ್ಯೂಸ್ಡೇ ಇಂದ 21 ಡೇಸ್ ಟ್ಯೂಸ್ಡೇ, 22nd ಡೇ ವೆನ್ಸ್ಡೇ, 23rd ಡೇ ಅಂತಂದ್ರೆ ಇಟ್ ಈಸ್ ಥರ್ಸ್ಡೇ. ಸೊ ಆನ್ಸರ್ ಗುರುವಾರ. ನೋಡಿ 23ನ 7ರಿಂದ ಭಾಗ ಮಾಡಿ, ಸೊ 7 3 21, ಸೊ ರಿಮೈಂಡರ್ 2. ಸೊ ಹಾಗಾದ್ರೆ ಇವನು ಹುಟ್ಟಿರೋದು ಮಂಗಳವಾರ, ಹೌದಾ, ಟ್ಯೂಸ್ಡೇ ಅಲ್ಲ. ಸೊ ಹಾಗಾದ್ರೆ ಹೇಳಿ ಟ್ಯೂಸ್ಡೇ ನೆಕ್ಸ್ಟ್ 2 ಡೇಸ್ ಅಂತಂದ್ರೆ ಏನ್ ಬರುತ್ತೆ? ವೆನ್ಸ್ಡೇ ಮತ್ತೆ ಥರ್ಸ್ಡೇ. ಸೊ ಆನ್ಸರ್ ಇದು ವೆನ್ಸ್ಡೇ. ನೋಡಿ ಟ್ಯೂಸ್ಡೇ ಆದ್ಮೇಲೆ 2 ಡೇಸ್ ಅಂದ್ರೆ ಆನ್ಸರ್ ಥರ್ಸ್ಡೇ. ಓಕೆ, ಇದು ಗುರುವಾರ. ಓಕೆ, ಅರ್ಥ ಆಯ್ತಾ? ನೋಡಿ ಸಂಡೇ ಅಂತ ಹೇಳಿದ್ರಿ, ಏನ್ ಮಿಸ್ಟೇಕ್ ಮಾಡಿದ್ರಿ ಅಂತ ಗೊತ್ತಿರ್ಬೇಕು ನಿಮ್ಗೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಚಿಕ್ಕವನು ಅಂತಂದ್ರೆ ಆಗಸ್ಟ್ ತಿಂಗ್ಳಿಗೆ ತಗೊಂಡು ಹೋಗ್ತೀರಾ, ಅದನ್ನ ಮಾಡಬಾರ್ದು. ಓಕೆ, ಸೊ ಓಕೆ, ಯಾರಾದ್ರೂ ರಿಪೀಟ್ ಅಂತ ಕಮೆಂಟ್ ಮಾಡಿದ್ರೆ ನಾನು ರಿಪೀಟ್ ಮಾಡ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಹಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವಶನ್ ರಿಪೀಟ್. ಓಕೆ, ಪ್ರಕಾಶ್ ಅವ್ರು ರಿಪೀಟ್ ಅಂತ ಹೇಳಿದ್ದಾರೆ. ನೋಡಿ, 3rd ಸೆಪ್ಟೆಂಬರ್ ನನ್ನ ಫ್ರೆಂಡ್ ಜನಿಸಿರ್ತಾನಂತೆ. ಓಕೆ, ರಮೇಶ್ ಅಂತ ಅನ್ಕೊಳ್ಳಿ, ನನ್ನ ಫ್ರೆಂಡ್ ರಮೇಶ್ ಇದ್ದಾನೆ, 3rd ಸೆಪ್ಟೆಂಬರ್ ಅವನ್ ಜನಿಸಿದ್ದಾನೆ, ನಾನು ಅವನಿಗಿಂತ 25 ದಿನ ಚಿಕ್ಕವನು ಅಂತಂದ್ರೆ, ನಾನು ಅವನ್ 3rd ಸೆಪ್ಟೆಂಬರ್ ಜನಿಸಿದ್ರೆ ನಾನು 25 ದಿನ ಚಿಕ್ಕವನು ಅಂತಂದ್ರೆ, ನಾನು ಐ ಆಮ್, ನಾನು ಹಾಗಾದ್ರೆ ಯಾವಾಗ 28 ಸೆಪ್ಟೆಂಬರ್ಗೆ ನಾನು ಬಾರ್ನ್ ಆಗ್ತೀನಿ, ಹೌದಾ, ಅವನು 3rd ಅಂತಂದ್ರೆ 25 ದಿನ ಚಿಕ್ಕವನು ಅಂದ್ರೆ ನಾನು 28 ಸೆಪ್ಟೆಂಬರ್ಗೆ ಜನಿಸಿರ್ತೀನಿ. ಇಲ್ಲಿ ಕೊಟ್ಟಿರೋದು ಆ ವರ್ಷ ಶಿಕ್ಷಕರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ. ನೋಡಿ, ಟೀಚರ್ಸ್ ಡೇ ಯಾವಾಗಿರುತ್ತೆ? ಟೀಚರ್ಸ್ ಡೇ 5 ಇರುತ್ತೆ. 5 ಗೊತ್ತಿದೆ ನನಗೆ, 5 ಟ್ಯೂಸ್ಡೇ ಅಂತ ಕೊಟ್ಟಿದ್ದಾನೆ, ಸರಿನಾ? ನೋಡಿ, ಟ್ಯೂಸ್ಡೇ ಅಂತ ಕೊಟ್ಟಿದ್ದಾನೆ. 5 ಟ್ಯೂಸ್ಡೇ ಆದ್ರೆ ನನಗ್ ಬೇಕಾಗಿದ್ದು 28, ಯಾಕಂದ್ರೆ ನಾನ್ ಬೋರ್ನ್ ಆಗಿದ್ದೇನು 28. ಹಾಗಾದ್ರೆ 5 ಇಂದ 28 ಗ್ಯಾಪ್ ಎಷ್ಟಿದೆ? 23 ಡೇಸ್ ಗ್ಯಾಪ್ ಇದೆ. ಹಾಗಾದ್ರೆ 23ನ ಡಿವೈಡ್ ಮಾಡಿದ್ರೆ 2 ರಿಮೈಂಡ್ ಬರುತ್ತೆ. ಹಾಗಾದ್ರೆ ಟ್ಯೂಸ್ಡೇ ಇಂದ 2 ಡೇಸ್ ಅಂತಂದ್ರೆ ಆನ್ಸರ್ ಥರ್ಸ್ಡೇ ಬರುತ್ತೆ. ಓಕೆ, ಇದು ಆನ್ಸರ್ ಥರ್ಸ್ಡೇ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಕೇಳಿರೋ ಪ್ರಶ್ನೆ. ನೋಡಿ, 2003 ಇಸ್ವಿಯ ಜನವರಿ 30ನೇ ದಿವಸ ಗುರುವಾರ ಆದರೆ 2003 ಇಸ್ವಿಯ ಮಾರ್ಚ್ 2ನೇ ದಿವಸವು ಯಾವ ವಾರ? If 30th January 2003 was Thursday, then what was the day on 2nd March 2003? Okay, try my dear friends. ಓಕೆ, ಇವಾಗ ನಾನು ಹೇಳಿದ್ದೀನಿ, ಡೇಸ್ ಕೌಂಟ್ ಮಾಡ್ಬೇಕಾದ್ರೆ ಅವತ್ತಿನ ದಿನ ಬಿಡ್ಬೇಕಾಗುತ್ತೆ. ಓಕೆ, ಸಂಡೇ. ಓಕೆ, ಸೊ ನೋಡಿ, 2003 ಇಸ್ವಿ, 2003 ಅಂತಂದ್ರೆ ನಮ್ ತಲೆಯಲ್ಲಿ ಬರ್ಬೇಕು ಇದು ಸಾಮಾನ್ಯ ವರ್ಷ, 28 ದಿನ ಇರುತ್ತೆ. 30ನೇ ದಿವಸ ಗುರುವಾರ. ಸೊ ಜನವರಿಯಲ್ಲಿ ಟೋಟಲ್ ಎಷ್ಟು ಡೇಸ್ ಇರ್ತವೆ? ಜನವರಿಲಿ 31 ಡೇಸ್ ಇರುತ್ತೆ, ಫೆಬ್ರವರಿಲಿ 28 ಡೇಸ್. ಸೊ ಮಾರ್ಚ್ ಅಲ್ಲಿ ನಮ್ ಕೇಳಿದ್ದು 2nd ಡೇ. ಓಕೆ, ಮಾರ್ಚ್ 2nd ಡೇ ಬೇಕು. ಈಗ ನನ್ಗೆ ಹೇಳಿ, ಸೊ ನಾ ಏನ್ ಮಾಡ್ತೀನಿ, Jan 30 ಇಂದ March 2nd ಎಷ್ಟು ದಿನ ಇದೆ ಅಂತ ನೋಡೋಣ. Jan 30ನ ಏನ್ ಮಾಡ್ಬೇಕು? ನೀವು ಬಿಡ್ಬೇಕು, ಆಯ್ತಾ? Jan 30ನ ಬಿಡ್ಬೇಕು. Jan 30ನ ಬಿಟ್ರೆ ಇನ್ನ Jan ಅಲ್ಲಿ ಎಷ್ಟು ಉಳಿತು ನೋಡಿ, 30ನೇ ತಾರೀಕ್ ಬಿಡ್ಬೇಕು, ಇನ್ನ 1 ದಿನ ಉಳಿದಿದೆ. ಓಕೆ, ಜನವರಿ ತಿಂಗಳಲ್ಲಿ ಇನ್ನ 1 ದಿನ ಉಳಿದಿದೆ, ಸರಿನಾ? ಯಾಕಂದ್ರೆ 30ನೇ ತಾರೀಕನ್ನ ಅವತ್ತಿನ ದಿನ ಬಿಡ್ಬೇಕು ನೀವು, ಹಾಗಾದ್ರೆ 31ನೇದು 1 ದಿನ ಹಿಡಿಬೇಕು. ಇನ್ನ ಫೆಬ್ರವರಿ ಮಂತ್ ಅಲ್ಲಿ ನೋಡಿ,
ಫೆಬ್ರವರಿ ಮಂತ್ ಅಲ್ಲಿ 28 ಡೇಸ್ ಇದೆ. ಇನ್ನ ಮಾರ್ಚ್ ಅಲ್ಲಿ ಎಷ್ಟಿದೆ, ಮಾರ್ಚ್ ಸೆಕೆಂಡ್ ಅಂತಿದೆ, ಅಂದ್ರೆ ಎರಡನೇ ದಿನ ಅಂತಾನೆ, ಎರಡನೇ ದಿನ ನೀವು ಸೇರಿಸ್ಬೇಕು. ಸೊ ಟೋಟಲ್ ಎಷ್ಟಾಯ್ತು, 31 ಡೇಸ್ ಆಯ್ತು. ಆಯ್ತಾ, ಸೊ ಈ 31 ಡೇಸ್ ನ 7 ಇಂದ ಡಿವೈಡ್ ಮಾಡಿ, 7 ಫೋರ್ಸ್ 28, ಇನ್ನ 3 ಡೇಸ್ ಉಳಿತಲ್ಲ. ಸೊ ಹಾಗಾದ್ರೆ ಗುರುವಾರ ನಂತರ ಅಂದ್ರೆ ಥರ್ಸ್ಡೇ ಇಂದ 3 ಡೇಸ್ ನೋಡಿ, ಥರ್ಸ್ಡೇ ಇಂದ ತ್ರೀ ಡೇಸ್, ಫ್ರೈಡೇ, ಸಟರ್ಡೇ, ಸಂಡೇ. ಸೊ ಆನ್ಸರ್ ಏನಿದು, ಇದು ಸಂಡೇ ಆಗುತ್ತೆ. ಓಕೆ, ಆನ್ಸರ್ ಸಂಡೇ. ಓಕೆ, ಆಪ್ಷನ್ ಎ ಕರೆಕ್ಟ್. ಓಕೆ, ವೆರಿ ಗುಡ್. ತುಂಬಾ ಜನ ಆನ್ಸರ್ ಎ ಅಂತ ಹೇಳಿದಿರಿ, ವೆರಿ ಗುಡ್. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಜನವರಿ 30ನೇ ದಿವಸ ಗುರುವಾರವಾದರೆ, ನನಗೆ 2003 ಇಸ್ವಿಯ ಮಾರ್ಚ್ 2 ಬೇಕು, ಅದೇ ವರ್ಷದ ಮಾರ್ಚ್ 2 ಬೇಕು. ಸೊ ನೀವೇನ್ ಮಾಡಿ, 2003 ಇಸ್ವಿ 30ನೇ ತಾರೀಕ್ ಬಿಟ್ಬಿಡಿ. 30 ದಿನ ಎಣಿಸ್ಬೇಕಾದ್ರೆ ಒಂದು ದಿನ ಬಿಡ್ಬೇಕಾಗುತ್ತೆ. 30ನೇ ತಾರೀಕ್ ಬಿಟ್ರೆ ಇನ್ನ ಜನವರಿಲಿ ಒಂದು ದಿನ ಉಳಿತು. ಸರಿನಾ, ಇದು ಜನವರಿಲಿ ಒಂದು ದಿನ. ಇನ್ನು ಫೆಬ್ರವರಿ 28, ಮಾರ್ಚ್ ಸೆಕೆಂಡ್, ಅಂದ್ರೆ ಟೋಟಲ್ 31 ಡೇಸ್ ಆಯ್ತು. 31 ಡೇಸ್ ಆದ್ರೆ ಡಿವೈಡ್ ಮಾಡಿ 31. ಸೊ 7 4 28, 3 ಡೇಸ್ ಉಳಿತಾಯ್ತಾ. ಥರ್ಸ್ಡೇ ಇಂದ 3 ಡೇಸ್ ಅಂತಂದ್ರೆ ಯಾವ್ದಾಗುತ್ತೆ, ಸಂಡೇ ಆಗುತ್ತೆ. ಸೊ ಓಕೆ, ಸೊ ಆನ್ಸರ್ ಸಂಡೇ. ಓಕೆ, ಸೊ ಹಾಗಾದ್ರೆ ಅರ್ಥ ಆಯ್ತು ಅನ್ಕೋತೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಥ್ಯಾಂಕ್ ಯು. 2017 ಇಸ್ವಿಯ ಮೇ 1 ಮಂಗಳವಾರವಾದರೆ, 2017 ಇಸ್ವಿಯ ಸೆಪ್ಟೆಂಬರ್ 5 ಯಾವ ದಿನವಾಗಿರುತ್ತದೆ? ಸೊ ಇಫ್ ಫಸ್ಟ್ ಮೇ 2017 ವಾಸ್ ಟ್ಯೂಸ್ಡೇ, ದೆನ್ ವಾಟ್ ವಾಸ್ ದ ಡೇ ಆನ್ 5th September 2017? ಸೂಪರ್ ಸರ್, ಫುಲ್ ಈಸಿ, ಥ್ಯಾಂಕ್ ಯು ಪ್ರಸಾದ್. ಓಕೆ, ಹಾಗಾದ್ರೆ ನೋಡಿ, 2017 ಮೇ 1 ಮಂಗಳವಾರವಾದರೆ ನಮ್ಗೆ 5 September ಯಾವ ವಾರವಾಗಿರುತ್ತೆ ಅಂತ ಬೇಕು. ಓಕೆ, ಟ್ರೈ ಮಾಡಿ. ನೈಸ್ ಕ್ಲಾಸ್ ಸರ್, ಥ್ಯಾಂಕ್ ಯು. ಓಕೆ, ಈಗ ನೋಡಿ, ನಾನೇನ್ ಮಾಡ್ಬೇಕೀಗ, ಮೇ 1 ಪೂರ್ಣಿಮ ಅವರು ವೆನ್ಸ್ಡೇ ಅಂತ ಹೇಳಿದಿರಿ. ಓಕೆ, ಮೇ 1 ಇದು ಯಾವ ವಾರ ಅಂತಂತೆ, ಟ್ಯೂಸ್ಡೇ ಅಂತೆ. ಹೌದಾ, ಮೇ 1 ಟ್ಯೂಸ್ಡೇ ಅಂತ ಹೇಳಿದ್ದಾರೆ. ಸೂಪರ್ ಸರ್ ಕ್ಲಾಸ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಪ್ರಕಾಶ್. ಓಕೆ, ಮೇ 1 ಟ್ಯೂಸ್ಡೇ ಆದ್ರೆ ನಮಗ್ ಬೇಕಾಗಿದ್ದು ಸೆಪ್ಟೆಂಬರ್ 5, ಅದೇ ವರ್ಷದ ಸೆಪ್ಟೆಂಬರ್ 5 ಬೇಕು. ಓಕೆ, ಸೊ ಹಾಗಾದ್ರೆ ನಾವು ಒಂದ್ಸರಿ ಯಾವ್ಯಾವ ಮಂತ್ ಅಲ್ಲಿ ಎಷ್ಟೆಷ್ಟು ದಿನ ಇರುತ್ತೆ ಅಂತ ನೋಡ್ಕೊಂಬಿಡೋಣ. ಮೇ ಅಲ್ಲಿ 31 ಡೇಸ್ ಇರುತ್ತೆ, ನೆಕ್ಸ್ಟ್ ಜೂನ್ ಅಲ್ಲಿ 30 ಡೇಸ್ ಇರುತ್ತೆ, ಜುಲೈ ಅಲ್ಲಿ 31 ಡೇಸ್ ಇರುತ್ತೆ, ಆಗಸ್ಟ್ ಅಲ್ಲೂ 31 ಡೇಸ್ ಇರುತ್ತೆ, ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ 30 ಡೇಸ್. ಓಕೆ ಸರಿ, ಈಗ ಓಕೆ, ವೆರಿ ನೈಸ್, ಥ್ಯಾಂಕ್ ಯು ಸಂತೋಷ್. ಮೇ 1 ಬಿಟ್ಟು ಬಿಡ್ಬೇಕು, ಮೇ 1 ಬಿಟ್ಟು ಬಿಡ್ಬೇಕು. ಯಾಕೆ ಅಂತಂದ್ರೆ, ನಾವು ಡೇಸ್ ಕೌಂಟ್ ಮಾಡಿದಾಗ ಒಂದು ದಿನ ಬಿಡ್ಬೇಕು. ಇವತ್ತಿನಿಂದ 2 ಅಂತಂದ್ರೆ, ಇವತ್ತು ಗುರುವಾರ, ಇವತ್ತಿನಿಂದ 2 ಅಂತಂದ್ರೆ ಗುರುವಾರ ಶುಕ್ರವಾರ ಆಗಲ್ಲ. ಇವತ್ತಿನಿಂದ 2 ಅಂತಂದ್ರೆ ಇವತ್ತಿನ ದಿನ ಬಿಡ್ಬೇಕು. ಹಾಗಾದ್ರೆ ಗುರುವಾರ ಬಿಟ್ಟು ಶುಕ್ರವಾರ ಶನಿವಾರ ಆಗುತ್ತೆ. ಸರಿನಾ, ಮೇ 1 ಬಿಟ್ಬಿಡಿ. ಮೇ 1 ಬಿಟ್ರೆ ಮೇ ತಿಂಗಳಲ್ಲಿ ಇನ್ನು ಉಳಿದಿದ್ದ ದಿನ ಎಷ್ಟು ನೋಡಿ, ಇನ್ನ 30 ಉಳಿದಿದೆ. ಸರಿನಾ, ನೆಕ್ಸ್ಟ್ ಜೂನ್, ಇಲ್ಲಿ ನೋಡಿ, ಜೂನ್ 30. ಓಕೆ, ಜೂನಲ್ಲಿ 30. ನೆಕ್ಸ್ಟ್ ಜುಲೈಯಲ್ಲಿ 31 ಡೇಸ್, ನೆಕ್ಸ್ಟ್ ಆಗಸ್ಟ್ ಅಲ್ಲಿ 31 ಡೇಸ್. ನಮ್ಗೆ ಬೇಕಾಗಿದ್ದು ಸೆಪ್ಟೆಂಬರ್ 5 ಅಲ್ಲ, ಸೆಪ್ಟೆಂಬರ್ 5. ಸೊ ಸೆಪ್ಟೆಂಬರ್ 5 ಡೇಸ್. ಓಕೆ ನೋಡಿ, 30 30 30 30 ಎಷ್ಟಾಯ್ತು, 120 ಪ್ಲಸ್ 121 122 127. ಓಕೆ, ಟೋಟಲ್ 127, 30 60 90 120 127. ಓಕೆ, 7 ಇಂದ ಡಿವೈಡ್ ಮಾಡಿ, 7 1 7, ಇದು 557 ಆಗುತ್ತೆ. ನೆಕ್ಸ್ಟ್
7 8 56 ಆಗುತ್ತೆ. ಸೊ ರಿಮೈಂಡರ್ 1 ಆಗುತ್ತೆ. ಹಾಗಾದ್ರೆ ಟ್ಯೂಸ್ಡೇ ಆದ್ಮೇಲೆ ಒಂದು ದಿನ ಅಂತಂದ್ರೆ ಅದ್ಯಾವುದು? ವೆಡ್ನಸ್ಡೇ. ವೆರಿ ಗುಡ್, ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡಿದಿರಿ ಎಲ್ಲರು. ಸೊ ಆನ್ಸರ್ ಏನಾಗುತ್ತೆ? ವೆನ್ಸ್ಡೇ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ನಮ್ಗೆ ಮೇ 1 ಟ್ಯೂಸ್ಡೇ ಆದ್ರೆ, ಐ ಲೈಕ್ ಯುವರ್ ಕ್ಲಾಸ್ ಸರ್, ಈಸಿ ಮೆಥಡ್ ಸರ್, ಥ್ಯಾಂಕ್ ಯು ರಾಧಾ. ಓಕೆ, ಸೆಪ್ಟೆಂಬರ್ 5 ಬೇಕಾಗಿದೆ, ಹೌದಾ? ಈಗ ಮೇ 1 ಟ್ಯೂಸ್ಡೇ ಆದ್ರೆ ಸೆಪ್ಟೆಂಬರ್ 5 ಯಾವ ವೀಕ್ ಆಗುತ್ತೆ? ಓಕೆ, ಸೊ ನೀವೇನ್ ಮಾಡಿ, ಮೇ 1 ಬಿಟ್ಟು ಬಿಡ್ಬೇಕು. ಮೇ 1 ಬಿಟ್ರೆ ಮೇ ತಿಂಗಳಲ್ಲಿ 31 ಡೇಸ್ ಅಂದ್ರೆ ಇನ್ನು ಉಳಿದಿದ್ 30 ಡೇಸ್. ನೆಕ್ಸ್ಟ್ ಜೂನ್ ಅಲ್ಲಿ 30 ಇದೆ, ಜುಲೈ ಅಲ್ಲಿ 31 ಇದೆ, ಆಗಸ್ಟ್ ಅಲ್ಲೂ 31 ಇದೆ. ಇನ್ನ ಸೆಪ್ಟೆಂಬರ್ 5 ಬೇಕಾಗಿದೆಲ್ಲ, ಸೆಪ್ಟೆಂಬರ್ 5 ನ ಆಡ್ ಮಾಡ್ಕೊಳ್ಳಿ. ಸೊ ಟೋಟಲ್ ಎಣಿಸಿದಾಗ 127 ಆಗುತ್ತೆ. ಹಾಗಾದ್ರೆ 7 ಇಂದ ಡಿವೈಡ್ ಮಾಡಿದ್ರೆ 7 1 7, ಸೊ ಇಲ್ಲಿ ಎಷ್ಟು ಉಳಿತು? 5. ಇನ್ನ ಈ 7 ನ ತಗೊಂಬಿಡಿ, 57 ಆಯ್ತಾ, 7 8 56, ಇನ್ನು ಉಳಿದಿದ್ದು 1. ಸೊ ಟ್ಯೂಸ್ಡೇ ಇಂದ 1 ಡೇಸ್ ಅಂದ್ರೆ ವೆನ್ಸ್ಡೇ. ಕಿರಣ್ ಅವರು, ಸೋ ಇಂಟ್ರೆಸ್ಟಿಂಗ್, ಈಸಿ ಮೆಥಡ್. ಓಕೆ, ಥ್ಯಾಂಕ್ ಯು ಕಿರಣ್ ಅವರೇ. ಓಕೆ, ನಿಮ್ ಸಪೋರ್ಟ್ ಇದ್ರೆ ನಾನು ಇನ್ನಷ್ಟು ಈಸಿ ಈಸಿ ಶಾರ್ಟ್ ಕಟ್ ಟ್ರಿಕ್ ನ ಹೇಳ್ಕೊತಾ ಹೋಗ್ತೀನಿ. ನಿಮ್ ಫ್ರೆಂಡ್ಸ್ ಗೂ ಹೇಳಿ, ಫ್ರೆಂಡ್ಸ್ ಇದನ್ನ ಜಾಯ್ನ್ ಆಗೋಸ್ಕರ. ಓಕೆ, ಸೊ ಜಾಸ್ತಿ ಜನ ನೋಡ್ತಾ ಹೋದ್ರೆ ನಾನು ಫ್ರೀ ವಿಡಿಯೋಸ್ ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಆಲ್ವೇಸ್. ಥ್ಯಾಂಕ್ ಯು. ಓಕೆ, ಹಾಗಾದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ 2002 ಕ್ವಶನ್. ಇಂದು ಜನವರಿ 6 ಆಗಿದೆ, 4 ದಿನಗಳ ನಂತರ ಶನಿವಾರ ಆದರೆ ಕಳೆದ ವರ್ಷ ಡಿಸೆಂಬರ್ 1 ಯಾವ ದಿನವಾಗಿರುತ್ತದೆ? ಸೋಮವಾರ, ಗುರುವಾರ, ಮಂಗಳವಾರ, ಬುಧವಾರ. ಟುಡೇ ಈಸ್ ಜನವರಿ 6. ಇಫ್ ಸಟರ್ಡೇ ಫಾಲ್ಸ್ ಆಫ್ಟರ್ 4 ಡೇಸ್, ವಾಟ್ ಡೇ ವಾಸ್ ಆನ್ ಡಿಸೆಂಬರ್ 1 ಲಾಸ್ಟ್ ಇಯರ್? ಮಂಡೇ, ಥರ್ಸ್ಡೇ, ಟ್ಯೂಸ್ಡೇ, ವೆನ್ಸ್ಡೇ. ಓಕೆ ಚೇತನ್ ಅವರ, ಈಸ್ಟ್ ಆರ್ ವೆಸ್ಟ್? ಈಶ್ವರ್ ಸರ್ ಈಸ್ ಬೆಸ್ಟ್, ಥ್ಯಾಂಕ್ ಯು. ಓಕೆ, ಗೀತಾ ಅವರು ಮಂಡೇ ಅಂತ ಹೇಳಿದಿರಿ. ಓಕೆ, ಟ್ರೈ ಮಾಡಿ. ಓಕೆ ಹೇಳಿ, ಇಂದು ಜನವರಿ 6 ಆಗಿದೆ, 4 ದಿನಗಳ ನಂತರ ಶನಿವಾರ ಅಂದ್ರೆ ಜನವರಿ 6 ನಂತರ 4 ದಿನ ಶನಿವಾರ ಅಂತ ನೋಡಿ. ಜನವರಿ 6 4 ದಿನಗಳ ನಂತರ ಅಂತಂದ್ರೆ ಅದು ಜನವರಿ 10. ಸೊ ಜನವರಿ 10 ಇದು ಶನಿವಾರ. ನನಗೆ ಬೇಕಾಗಿದ್ದು ಕಳೆದ ವರ್ಷ ಡಿಸೆಂಬರ್. ಓಕೆ, ಕಳೆದ ವರ್ಷ ಡಿಸೆಂಬರ್ ಎಷ್ಟು? ಡಿಸೆಂಬರ್ 1 ಬೇಕು. ಓಕೆ, ಕಳೆದ ವರ್ಷ ಡಿಸೆಂಬರ್ 1 ಬೇಕಾಗಿದೆ. ಸೊ ಈಗ ಏನ್ ಮಾಡ್ಬೇಕು? ಒಂದು ದಿನ ಬಿಡಬೇಕು, ಜನವರಿ 10 ಅನ್ನ ಬಿಟ್ಬಿಡಿ. ಜನವರಿ 10 ಅನ್ನ ಬಿಟ್ರೆ, ಸೊ ಜನವರಿ ನೋಡಿ, ನಿಮ್ಗೆ ಬೇಕಾಗಿದ್ದು ಜನವರಿ 10 ಗೊತ್ತಿದೆ, ಡಿಸೆಂಬರ್ 1 ಬೇಕು, ಹಿಂದ್ ಬರ್ತಾ ಇದ್ದೀರಾ ಸರಿನಾ. ಸೊ ಈಗ ಜನವರಿ 10 ಅನ್ನ ಬಿಟ್ಟು ಬಿಡ್ಬೇಕು. ಹಾಗಾದ್ರೆ ಜನವರಿಲಿ ಹಿಂದೆ ಬರ್ತಾ ಇದ್ದೀರಾ, ಹಿಂದೆ ಬೇಕಾಗಿದೆ ನಮ್ಗೆ, ಅಂದ್ರೆ ಇನ್ನ 9 ಡೇಸ್ ಉಳಿತು. ಈಗ ಹೇಳಿ, ಡಿಸೆಂಬರ್ ಅಲ್ಲಿ ಎಷ್ಟು ದಿನ ತಗೋಬೇಕು? ಡಿಸೆಂಬರ್ ಅಲ್ಲಿ ಎಷ್ಟು ತಗೋಬೇಕು ಹೇಳಿ? ಥರ್ಟಿ 31. ಓಕೆ, ಸೊ ಡಿಸೆಂಬರ್ ಅಲ್ಲಿ 30 ಡೇಸ್ ತಗೋಬೇಕು ಅಂತ ತುಂಬಾ ಜನ ಹೇಳ್ತಾರೆ. ಓಕೆ, 31 ಡೇಸ್ ತಗೋಬೇಕು ಅಂತ ಹೇಳ್ತಾ ಇದ್ದೀರಾ. ನೋಡಿ, ಕನ್ಫ್ಯೂಷನ್ ಯಾಕೆ ಆಗ್ತಾ ಇದೆ ಅಂದ್ರೆ, ಇಲ್ಲಿ ಡಿಸೆಂಬರ್ 1 ಸೇರಿಸ್ತೀರಾ ಬಿಡ್ತೀರಾ? ಡಿಸೆಂಬರ್ ನೀವು ಆಲ್ರೆಡಿ ಜನವರಿ 10 ಬಿಟ್ಟಿದ್ದೀರಾ ಅಂತಂದ್ರೆ ಡಿಸೆಂಬರ್ 1 ಸೇರಿಸ್ಬೇಕಾಗುತ್ತೆ. ಡಿಸೆಂಬರ್ 1 ಸೇರಿಸಿದ್ರೆ 31 ಡೇಸ್ ಆಗುತ್ತೆ. ಓಕೆ, ಸೊ ಟೋಟಲ್ 40 ಡೇಸ್ ಆಗುತ್ತೆ. ಓಕೆ ಓಕೆ, ಇನ್ನೊಂದ್ಸರಿ ಇದನ್ನ ನಿಮ್ಗೆ ಕ್ಲಿಯರ್ ಆಗಿ ನೋಡಿ. ಇನ್ನೊಂದು, ನಮ್ಗೆ ಜನವರಿ 10 ಶನಿವಾರ ಇದು ಗೊತ್ತಿದೆ. ಕಳೆದ ವರ್ಷ ಡಿಸೆಂಬರ್ 1 ಅಂದ್ರೆ 1 ತಿಂಗಳ ಡಿಫರೆನ್ಸ್ ಅಷ್ಟೇ ಇದೆ. ಓಕೆ, ಇದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ನಮ್ಗೆ ಗೊತ್ತಿರೋದು ಜನವರಿ 10, ಇದು ಯಾವುದು? ಇದು ಸಟರ್ಡೇ ಅಲ್ಲ. ಓಕೆ, ಇದು ಸಟರ್ಡೇ. ಓಕೆ, ಇದು ಸಟರ್ಡೇ ಇದೆ. ನಮ್ಗೆ ಬೇಕಾಗಿದ್ದು ಕಳೆದ ವರ್ಷ ಡಿಸೆಂಬರ್
ಒಂದು ಬೇಕು. ಈಗ ನಾವೇನ್ ಮಾಡ್ತೀನಿ, ಜನವರಿ 10 ಅನ್ನ ಬಿಟ್ಬಿಟ್ರೆ ಜನವರಿಲಿ 9 ಡೇಸ್ ಉಳಿತು. ಇನ್ನ ಡಿಸೆಂಬರ್ ಅಲ್ಲಿ ಹಿಂದ್ ಹೋಗ್ತಾ ಇದ್ದೀರಾ, ನೀವು ಹಿಂದ್ ಹೋಗ್ತಾ ಇದ್ದೀರಾ, ಜನವರಿ 9 ಡೇಸ್ ಆಯ್ತು, ಡಿಸೆಂಬರ್ 31, 30, 29 ಹಿಂಗ್ ಬರ್ತಾ 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 ಫಸ್ಟ್ ಗೆ ಬರ್ಬೇಕು ಅಂತಂದ್ರೆ 31 ಡೇಸ್ ಆಗುತ್ತೆ. ನೀವು ಇನ್ಕ್ಲೂಡ್ ಮಾಡ್ಬೇಕು ಡಿಸೆಂಬರ್ 1 ಅನ್ನ, ಅವಾಗ 40 ಡೇಸ್ ಗ್ಯಾಪ್ ಆಗುತ್ತೆ. ಡಿವೈಡ್ ಮಾಡಿ 7 5 35, ಹಾಗಾದ್ರೆ ರಿಮೈಂಡರ್ 5 ಡೇಸ್. ಈಗ ಹೇಳಿ, ಈಗ ಹೇಳಿ ಫ್ರೆಂಡ್ಸ್, ನೀವು ಹಿಂದ್ ಹೋಗ್ತಾ ಇದ್ದೀರಾ ಮುಂದ್ ಹೋಗ್ತಾ ಇದ್ದೀರಾ? ನಮ್ ಗೊತ್ತಿರೋದು ಜನವರಿ 10, ನಾನ್ ಹೋಗ್ತಾ ಇರೋದು ಹಿಂದೆ ಅಂತಂದ್ರೆ ಹಿಂದ್ ಹೋಗ್ತಾ ಇದ್ರೆ ಮೈನಸ್ ಮಾಡ್ಬೇಕು. ಓಕೆ, ವಿ ಆರ್ ಗೋಯಿಂಗ್ ಬ್ಯಾಕ್. ಓಕೆ, ವಿ ನೋ ದ ವೀಕ್ ಆಫ್ ಜನವರಿ 10. ಓಕೆ, ಜನವರಿ 10 ಗೊತ್ತಿದೆ, ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಅಂತಂದ್ರೆ. ಸೊ ನೀವೇ ಹೇಳಿ, ಜನವರಿ 10 ಸಟರ್ಡೇ ಇದೆ, ಸಟರ್ಡೇ ಇಂದ 5 ಡೇಸ್ ಬ್ಯಾಕ್ ಹೋಗ್ತಾ ಇದ್ದೀನಿ, ಸಟರ್ಡೇ ಇಂದ 5 ಡೇಸ್ ಬ್ಯಾಕ್ ಹೋಗೋಣ, ಸಟರ್ಡೇ ಇಂದ ಫಸ್ಟ್ ಡೇ ಬ್ಯಾಕ್, ಥರ್ಸ್ಡೇ, ವೆನ್ಸ್ಡೇ, ಟ್ಯೂಸ್ಡೇ, ಮಂಡೇ, ಸಂಡೇ. ಓಕೆ, ಇನ್ನೊಂದ್ಸರಿ ನೋಡೋಣ. ಸರಿ, ಸಾರಿ, ಸಟರ್ಡೇ ಇಂದ 5 ಡೇಸ್ ಬ್ಯಾಕ್, ಸಟರ್ಡೇ ಇಂದ 1 ಡೇ, ಥರ್ಸ್ಡೇ, ನೆಕ್ಸ್ಟ್ ವೆನ್ಸ್ಡೇ, ನೆಕ್ಸ್ಟ್ ಸಾರಿ ಫ್ರೈಡೇ ತಗೊಂಡಿಲ್ಲ, ಸಟರ್ಡೇ ಇಂದ 5 ಡೇಸ್, ಸಟರ್ಡೇ ಇಂದ ಫಸ್ಟ್ ಡೇ ಫ್ರೈಡೇ, ಸಾರಿ ಫ್ರೈಡೇ, ನೆಕ್ಸ್ಟ್ ಥರ್ಸ್ಡೇ, ನೆಕ್ಸ್ಟ್ ವೆನ್ಸ್ಡೇ, ನೆಕ್ಸ್ಟ್ ಟ್ಯೂಸ್ಡೇ, ನೆಕ್ಸ್ಟ್ ಮಂಡೇ. ಓಕೆ, 5 ಡೇಸ್ ಬ್ಯಾಕ್ ಹೋಗೋಣ. ಸಟರ್ಡೇ ಇಂದ ಫಸ್ಟ್ ಡೇ ಬ್ಯಾಕ್ ಬನ್ನಿ ಫ್ರೈಡೇ, ನೆಕ್ಸ್ಟ್ ಥರ್ಸ್ಡೇ, ನೆಕ್ಸ್ಟ್ ವೆನ್ಸ್ಡೇ, ನೆಕ್ಸ್ಟ್ ಟ್ಯೂಸ್ಡೇ, ನೆಕ್ಸ್ಟ್ ಮಂಡೇ. ಸೊ ಆನ್ಸರ್ ಇದೇನಾಗುತ್ತೆ, ಮಂಡೇ ಆಗುತ್ತೆ. ಓಕೆ, ಸೊ ಆನ್ಸರ್ ಮಂಡೇ ಆಗುತ್ತೆ. ಬಟ್ ಫ್ರೆಂಡ್ಸ್, ನನಗೆ ಗೊತ್ತಿದೆ ಇದರಲ್ಲಿ ಸ್ಟೂಡೆಂಟ್ಸ್ 30, 31, 30, 31 ಅಂತ ಹೇಳಿದ್ರು, ಇಲ್ಲಿ ಮಿಸ್ಟೇಕ್ ಮಾಡೋ ಬದಲು ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಓಕೆ, ನನಗೆ ಈಗ ಹೇಳ್ರಿ, ನನಗೆ Jan 1 to Jan 10 ಎಷ್ಟು ದಿನ ಗ್ಯಾಪ್ ಇದೆ ಹೇಳಿ? January 1 to January 10 ಎಷ್ಟು ದಿನ ಗ್ಯಾಪ್ ಇದೆ? ಓಕೆ, 8 ಡೇಸ್. ಜನವರಿ 1 ಇಂದ ಜನವರಿ 10 ಗೆ ಎಷ್ಟು ದಿನ ಗ್ಯಾಪ್ ಇದೆ ಅಂತಂದ್ರೆ, ಒಂದು ದಿನ ಬಿಟ್ಟು ಹೇಳಬೇಕು ಅಂದ್ರೆ 9 ಡೇಸ್ ಆಗಿದೆ. ಓಕೆ, ಸೊ ಇನ್ನೊಂದು ಕ್ವಶನ್ ಹೇಳಿ, January 10 to January 1 ಎಷ್ಟು ದಿನ ಗ್ಯಾಪ್ ಇದೆ? ಸೇಮ್ ನಾ, 9 ಡೇಸ್ ಏನೇ ಅಲ್ಲ. ಇನ್ನೊಂದ್ಸರಿ ಕ್ವಶನ್ ಕೇಳ್ತೀನಿ, January 1 to January 10 9 ಡೇಸ್ ಗ್ಯಾಪ್ ಇದೆ, January 10 to January 1 ಬಂದ್ರು 9 ಡೇಸ್. ನೀವು ಹಿಂದಿಂದ ಮುಂದ್ ಹೋದ್ರು ಅಷ್ಟೇ, ಮುಂದಿಂದ ಹಿಂದ್ ಬಂದ್ರು ಅಷ್ಟೇ, ನಿಮ್ಗೆ 9 ಡೇಸ್ ಗ್ಯಾಪ್ ಇರುತ್ತೆ. ಸೊ ಇದನ್ನ ಇನ್ನೊಂದ್ ಮೆಥಡ್ ಅಲ್ಲಿ ಅಂದ್ರೆ ಹೇಗ್ ಮಾಡೋದು ನೋಡಿ, January 10 ಗೊತ್ತಿದೆ ಸಟರ್ಡೇ, ಸೊ ನಂಗ್ ಬೇಕಾಗಿದ್ದು December 1 ಯಾವ ವೀಕ್ ಇದು. ಸೊ ಈಗ ಏನ್ ಮಾಡ್ತೀನಿ ಫ್ರೆಂಡ್ಸ್, ನಾ ಹಿಂದೆಯಿಂದಾನೆ ಕೌಂಟ್ ಮಾಡ್ಬಿಡ್ತೀನಿ. ಹಿಂದೆಯಿಂದ ಕೌಂಟ್ ಅಂತಂದ್ರೆ December 1 ಬಿಟ್ಬಿಡ್ತೀನಿ. ಇಲ್ಲಿ ನಾ January 10 ಇಂದ ಹಿಂದ್ ಬಂದೆ, ಈಗ ನಾ December 1 ಬಂದ್ಬಿಡ್ತೀನಿ. ನನಗ್ ಬೇಕಾಗಿದ್ದು ಡೇಸ್ ಗ್ಯಾಪ್ ಅಷ್ಟೇ. ಈಗ December 1 ಬಿಟ್ರೆ ಡಿಸೆಂಬರ್ ಅಲ್ಲಿ ಇನ್ನ 30 ದಿನ ಉಳಿತು. ನನಗೆ January 10 ಅಂತಂದ್ರೆ January 10 ಸೇರಿಸಿ ಎಷ್ಟಾಯ್ತು? ಓಕೆ, ಸೊ ಟೋಟಲ್ 40 ಡೇಸ್ ನನಗೆ ಇಷ್ಟೇ ಬೇಕಾಗಿದ್ದು. ಓಕೆ, ನಾನು ಯಾಕೆ ಹಿಂದೆಯಿಂದಾನೆ ಎಣಿಸ್ತೀನಿ ಅಂತಂದ್ರೆ, ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಒಂದು ದಿನ ಮಿಸ್ಟೇಕ್ ಮಾಡ್ತಾರೆ, ಅದಕ್ಕೆ ಯಾವತ್ತು ಹಿಂದೆಯಿಂದಾನೆ ಎಣಿಸ್ಬಿಡಿ. ಓಕೆ, ಇದಕ್ಕೂ ಇದಕ್ಕೆ ನೋಡಿ, ಎರಡು ಟೈಪ್ ಹೇಳಿದ್ದೀನಿ, Type 1, Type 2 ದಲ್ಲಿ. Type 1 ಅಲ್ಲಿ ಮುಂದೆಯಿಂದ ಹಿಂದ್ ಬಂದಿದ್ದೀನಿ, Type 2 ದಲ್ಲಿ ಹಿಂದೆಯಿಂದಾನೆ ಮುಂದ್ ಬಂದಿದ್ದೀನಿ. ಅಂದ್ರೆ ನೀವು ಕೌಂಟ್ ಮಾಡಿದಾಗ ಹಿಂದೆಯಿಂದ ಬಂದಾಗ ಪರ್ಫೆಕ್ಟ್ ಆಗುತ್ತೆ, ಮಿಸ್ಟೇಕ್ ಆಗೋದಿಲ್ಲ. ಓಕೆ, ಹಾಗಾದ್ರೆ ಈಗ ನೋಡಿ, 7 ಡಿವೈಡ್ ಮಾಡಿ, 7 5 35, ರಿಮೈಂಡರ್ 5. ಈಗ ನನಗೆ January 10 ಗೊತ್ತಿದೆ, ನಾನು ಬರ್ತಾ ಇರೋದು ಹಿಂದೆ ಬರ್ತಾ ಇದ್ದೀನಿ, December 1 ಅಂದ್ರೆ 5 ದಿನ ಹಿಂದ್ ಬರಬೇಕು, ಅಂದ್ರೆ ಸಟರ್ಡೇ ಇಂದ 5 ಡೇಸ್ ಹಿಂದ್ ಬರಬೇಕು ಹೇಳಿ. ಸಟರ್ಡೇ ಇಂದ ಐದು ದಿನ ಹಿಂದ್ ಬಂದೆ. ಓಕೆ, ಫಸ್ಟ್ ಫ್ರೈಡೇ, ಥರ್ಸ್ಡೇ, ವೆನ್ಸ್ಡೇ, ಟ್ಯೂಸ್ಡೇ, ಮಂಡೇ. ಶನಿವಾರದಿಂದ 5 ದಿನ ಹಿಂದ್ ಬಂದ್ರೆ ಶುಕ್ರವಾರ, ಗುರುವಾರ, ಬುಧವಾರ, ಮಂಗಳವಾರ, ಸೋಮವಾರ. ಸೊ ಆನ್ಸರ್ ಇದೇನಾಗುತ್ತೆ, ಮಂಡೇ ಆಗುತ್ತೆ. ಓಕೆ, ಸೊ ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಡಿ. ಇಂದು January 6 ಆಗಿದೆ, 4 ದಿನಗಳ ನಂತರ ಶನಿವಾರ. ಇಂದು January 6 ಆಗಿದೆ, 4 ದಿನಗಳ ನಂತರ ಅಂತಂದ್ರೆ January 10.
ಹೌದಾ? ಜನವರಿ 6 ನಂತರ 4 ದಿನ ಅಂದ್ರೆ ಜನವರಿ 10, ಜನವರಿ 10 ಶನಿವಾರ. ನನಗೆ ಬೇಕಾಗಿದ್ದು ಕಳೆದ ವರ್ಷ ಡಿಸೆಂಬರ್ 1 ಬೇಕಾಗಿದೆ. ಹಾಗಾದ್ರೆ ಕಳೆದ ವರ್ಷ ಡಿಸೆಂಬರ್ 1 ಯಾವ ವಾರ ಅಂತ ಕೇಳಿದ್ದಾನೆ. ಸೊ ಏನ್ ಮಾಡಿ, ಸೊ ಜನವರಿ 10 ನಿಂದ ಡಿಸೆಂಬರ್ 1 ಸಟರ್ಡೆ ಕೌಂಟ್ ಮಾಡಿದ್ರ ಸರ್, ಇನ್ಕ್ಲೂಡ್ ಸಟರ್ಡೆ ಕೌಂಟ್ ಮಾಡಿದ್ರ, ಸಟರ್ಡೆನ ಬಿಡ್ಬೇಕು ಒಂದ್, ಹಾ ನೋಡಿ ಓಕೆ, ಸೊ ವೆರಿ ಗುಡ್ ಕ್ವಶನ್. ಸೊ ಸಟರ್ಡೆನ ಕೌಂಟ್ ಮಾಡಿದ್ರ ಒಬ್ವಿಯಸ್ಲಿ ನಾನು ಯಾಕಂದ್ರೆ ಡಿಸೆಂಬರ್ 1 ಬಿಟ್ಟಿದ್ದೀನಿ, ಸಟರ್ಡೆ ಓಕೆ ಮಂಡೆ. ಸೊ ನೋಡಿ ಈಗ ಡಿಸೆಂಬರ್ 1 ಬಿಟ್ರೆ ಡಿಸೆಂಬರ್ 13, ಜನವರಿ 10 ಅನ್ನ ಇನ್ಕ್ಲೂಡ್ ಮಾಡಬೇಕು ಇಲ್ಲಿ. ಯಾಕೆ ಹೇಳಿ, ಡಿಸೆಂಬರ್ 1 ಬಿಟ್ಟಿದ್ದೀರಾ, ಅದಕ್ಕೆ ಜನವರಿ 10 ಅನ್ನ ಕೌಂಟ್ ಮಾಡ್ಬೇಕು. ಈಗ ಕೌಂಟ್ ಮಾಡಿದಾಗ ಡೇಸ್ ಸಟರ್ಡೆ ಇಂದ ಇಲ್ಲಿ ಏನಾಯ್ತು, ರಿಮೈಂಡರ್ 5 ಡೇಸ್, ಅಂದ್ರೆ 5 ದಿನ ಹಿಂದೆ ಹೋಗ್ಬೇಕು. ಸಟರ್ಡೆ ಇಂದ 5 ದಿನ ಹಿಂದೆ ಅಂದ್ರೆ ಸಟರ್ಡೆನ ಬಿಡ್ಬೇಕ್ರಿ, ಬಿಡ್ಬೇಕು ಓಕೆ. ಸಟರ್ಡೆನ ಬಿಟ್ರೆ ನೆಕ್ಸ್ಟ್ ಫಸ್ಟ್ ಡೇ ಫ್ರೈಡೇ, ನೆಕ್ಸ್ಟ್ ಥರ್ಸ್ಡೇ, ನೆಕ್ಸ್ಟ್ ವೆನ್ಸ್ಡೇ, ನೆಕ್ಸ್ಟ್ ಟ್ಯೂಸ್ಡೇ, ನೆಕ್ಸ್ಟ್ ಮಂಡೇ. ಸೊ ಆನ್ಸರ್ ಮಂಡೇ. ನೋಡಿ ನೀವು ಮುಂದೆಯಿಂದ ಹೋದ್ರೆ ಜನವರಿ 10 ಬಿಟ್ಬಿಡಿ, ಅಂದ್ರೆ ಜನವರಿ 9 ಡಿಸೆಂಬರ್ 1 ಇನ್ಕ್ಲೂಡ್ ಮಾಡಿದ್ರೆ 31. ಅಕಸ್ಮಾತ್ ಡಿಸೆಂಬರ್ 1 ಬಂದ್ರೆ ಡಿಸೆಂಬರ್ 1 ಬಿಟ್ಟು ಡಿಸೆಂಬರ್ ಅಲ್ಲಿ 30 ದಿನ ಇನ್ನ ಜನವರಿ 10 ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಓಕೆ ಸರಿ, ಅರ್ಥ ಆಯ್ತಾ ಫ್ರೆಂಡ್ಸ್? ಏನಾದ್ರೂ ಡೌಟ್ ಇದನ ಇದ್ರಲ್ಲಿ? ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಜನವರಿ 6 ಇವತ್ತು, 4 ದಿನ ನಂತರ ಜನವರಿ 10 ಆಗುತ್ತೆ ಸರಿನಾ. ಜನವರಿ 10 ಶನಿವಾರ ಅಂತೆ, ಕಳೆದ ವರ್ಷ ಡಿಸೆಂಬರ್ 1 ಯಾವ ವಾರ ಅಂತ ಕೇಳಿದ್ದಾನೆ. ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ಫ್ರೆಂಡ್ಸ್, ಯಾರಿಗಾದ್ರೂ ಅಕಸ್ಮಾತ್ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನೀವು ಇನ್ನೊಂದ್ಸತಿ ಇದನ್ನ ಮತ್ತೆ ರಿಪೀಟ್ ವಿಡಿಯೋನ ನೋಡಿ ಆಯ್ತಾ? ಓಕೆ ವೆರಿ ಗುಡ್, ಥ್ಯಾಂಕ್ ಯು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಜನವರಿ 2014 ಶನಿವಾರವಾದರೆ 2 ಅಕ್ಟೋಬರ್ 2013 ಯಾವ ದಿನ? 30th January 2014 ವಾಸ್ ಸಟರ್ಡೆ, ವಾಟ್ ಡೇ ವಾಸ್ ಆನ್ 2 ಅಕ್ಟೋಬರ್ 2013? ಈಗ ಹೇಳಿ, ನಾವು ಬ್ಯಾಕ್ ಹೋಗ್ತಾ ಇದೀವೋ, ಏನು ಫ್ರಂಟ್, ನಾವು ಮುಂದ್ ಹೋಗ್ತಾ ಇದೀವೋ ಅಥವಾ ಹಿಂದ್ ಹೋಗ್ತಾ ಇದೀವ? ಬ್ಯಾಕ್ ಅಲ್ಲ, ಓಕೆ ವಿ ಆರ್ ಗೋಯಿಂಗ್ ಬ್ಯಾಕ್, ಯು ಶುಡ್ ಗೋ ಬ್ಯಾಕ್. ಓಕೆ ವೆರಿ ಗುಡ್, ವೆರಿ ಗುಡ್. ಸೊ ಈಗ ನನಗೆ ಜನವರಿ ನೋಡಿ, ಈಗ ಓಕೆ, ಸೊ ನೀವೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಓಕೆ ನಾನು ಸ್ವಲ್ಪ, ಸೊ ನೋಡಿ 30 ಜನವರಿ 2014 ಗೊತ್ತಿದೆ, ನನಗ್ ಬೇಕಾಗಿದ್ದು 2 ಅಕ್ಟೋಬರ್ 2013, ಅದೇ ವರ್ಷ ಅಲ್ಲ, ಹಿಂದಿನ ವರ್ಷ, ಹಿಂದೆ ಹೋಗ್ತಾ ಇದೀವಿ. ಓಕೆ ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ರ. ಈಗ ಏನ್ ಮಾಡೋಣ, ನನಗೆ ಜನವರಿ 30 ಗೊತ್ತಿದೆ, ಇದು ಜನವರಿ 30 ಏನು, ಇದು ಸಟರ್ಡೆ, ನನಗ್ ಬೇಕಾಗಿದ್ದು ಅಕ್ಟೋಬರ್ 2. ಓಕೆ ಅಕ್ಟೋಬರ್ 2. ಓಕೆ ಫ್ರೈಡೇ ಸಂಡೇ, ಸೂಪರ್ ಥ್ಯಾಂಕ್ ಯು. ಸಟರ್ಡೇ ಓಕೆ ಫ್ರೈಡೇ ಸಟರ್ಡೇ ಓಕೆ. ಸೊ ಈಗೇನ್ ಮಾಡೋಣ, ಈಗ ಹೇಳಿ ಕೌಂಟ್ ಮಾಡೋದು ಹೇಗ್ ಮಾಡೋಣ, ಹಿಂದೆಯಿಂದಾನೆ ಬರೋಣ, ಅಕ್ಟೋಬರ್ 2 ಇಂದಾನೆ ಕೌಂಟ್ ಮಾಡೋಣ ಅಥವಾ ಜನವರಿಯಿಂದ ಬರೋಣ, ಹೇಳಿ. ಅಕ್ಟೋಬರ್ ಇಂದ ಬರೋಣ, ಜನವರಿಯಿಂದ ಬರೋಣ, ಫ್ರಾಮ್ ಜನವರಿನ? ಓಕೆ ಓಕೆ ಸರಿ, ನಾನು ಫಸ್ಟ್ 2 ಮೆಥಡ್ ಮಾಡ್ತೀನಿ. ನೋಡಿ ನನ್ನ ಸಜೆಷನ್, ನನ್ನ ಅಡ್ವೈಸ್ ಏನು, ಯಾವತ್ತು ಹಿಂದೆಯಿಂದಾನೆ ಬನ್ನಿ, ಅಕ್ಟೋಬರ್ ಇಂದಾನೆ ಬನ್ನಿ, ಅವಾಗ ಮಿಸ್ಟೇಕ್ ಮಾಡ, ಇಲ್ಲಿ ಏನ್ ಮಿಸ್ಟೇಕ್ ಮಾಡ್ತೀರಾ ಅಂತ ಹೇಳ್ತೀನಿ ನೋಡಿ. ಸೊ ಜನವರಿ 30 ಬಿಟ್ರೆ ಹಿಂದೆ ಬರ್ತಾ ಇದ್ದೀವಿ ಅಂತಂದ್ರೆ ಜನವರಿಲಿ ಇನ್ನ 29 ದಿನ ಉಳಿದಿದೆ. ಇನ್ನ ಡಿಸೆಂಬರ್, ಜನವರಿ ನೆಕ್ಸ್ಟ್ ಹಿಂದಿನ ದಿನ ಡಿಸೆಂಬರ್, ಡಿಸೆಂಬರ್ ಅಲ್ಲಿ 31, ಇನ್ನ ನವೆಂಬರ್ ಅಲ್ಲಿ 30 ಡೇಸ್, ಇನ್ನ ಅಕ್ಟೋಬರ್ ಅಲ್ಲಿ ಹೇಳಿ ಅಕ್ಟೋಬರ್ ಅಲ್ಲಿ ಎಷ್ಟು ದಿನ ನಾನು ತಗೋಬೇಕೀಗ, ಹೇಳಿ ಅಕ್ಟೋಬರ್ ಅಲ್ಲಿ ಎಷ್ಟು ದಿನ ತಗೋಬೇಕೀಗ? 2 ಡೇಸ್. ಓಕೆ 2 ಡೇಸ್ ಅಂತ ಹೇಳ್ತಾ ಇದಾರೆ. 29 ಡೇಸ್, 30 ಡೇಸ್, 29, 30, 29, 29,
29 ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಯಾವತ್ತು ಕೌಂಟ್ ಮಾಡಿದಾಗ ಹಿಂದೆನ ಮಾಡಿ. ಸರಿ, ಈಗ ಹೇಳಿ ಅಕ್ಟೋಬರ್ ಸೆಕೆಂಡ್ ಅನ್ನ ಆಡ್ ಮಾಡ್ಬೇಕೋ ಮಾಡಬಾರ್ದು? ಆಡ್ ಮಾಡ್ಬೇಕಾ ಮಾಡ್ಬಾರ್ದ? 22nd ಸೆಕೆಂಡ್ ಅನ್ನ ಆಡ್ ಮಾಡ್ಬೇಕು. ಓಕೆ, ವೆರಿ ಗುಡ್. ಹಾಗಾದ್ರೆ ನೀವು ಸೆಕೆಂಡ್ ಅನ್ನ ಆಡ್ ಮಾಡಿದ್ರೆ ಒಂದನ್ನ ಅಕ್ಟೋಬರ್ ಒಂದನ್ನ ಬಿಟ್ಟು ಆ ಸೆಕೆಂಡ್ ಅನ್ನ ಅಷ್ಟೇ, ಅಂದ್ರೆ ಅಕ್ಟೋಬರ್ ಒಂದನ್ನ ಆಡ್ ಮಾಡ್ತಾ ಇಲ್ಲ ನಾವು. ಹಿಂದಿಂದ 31, 39, 29, 20 ಹಿಂಗ್ ಬಂದು ಅಕ್ಟೋಬರ್ ಸೆಕೆಂಡ್ ಅನ್ನ ಆಡ್ ಮಾಡಿದ್ರೆ 30 days ಆಗುತ್ತೆ. ದಯವಿಟ್ಟು ಫ್ರೆಂಡ್ಸ್, 29 days ಆಗಲ್ಲ, 28 days ಆಗಲ್ಲ, 2 days ಆಗಲ್ಲ, ಇದು 30 days ಆಗುತ್ತೆ. ಯಾಕಂತಂದ್ರೆ ನೀವು ಅಕ್ಟೋಬರ್ 2 ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ. ಸೊ ಟೋಟಲ್ ಇದು 29ಗೆ ಇದು ಒಂದ್ ಕೊಟ್ಟು ಬಿಡಿ, 30 120 days. ಹಾಗಾದ್ರೆ 120 7 ಇಂದ ಡಿವೈಡ್ ಮಾಡಿದ್ರೆ 7 1 7, ಸೊ 50 ಉಳಿತು. 7 7 49, ಹಾಗಾದ್ರೆ 1 ಉಳಿದಿದೆ. ಸೊ ಒಂದು ದಿನ, ಈಗ ನಾವು ಹಿಂದೆ ಬರ್ತಾ ಇದೀವಿ ಅಂದ್ರೆ ಒಂದು ದಿನ ಹಿಂದೆ ಹೋಗ್ಬೇಕು. ಹೇಳಿ, ಇಲ್ಲಿ ಯಾವುದು ಶನಿವಾರ ಅಲ್ಲ, ಓಕೆ, ಇಟ್ ಇಸ್ ಸಟರ್ಡೆ. ಹಾಗಾದ್ರೆ ಸಟರ್ಡೆಯಿಂದ ಒಂದು ದಿನ ಹಿಂದೆ ಹೋದ್ರೆ ಇದು ಆನ್ಸರ್ ಫ್ರೈಡೇ ಬರುತ್ತೆ. ಓಕೆ, ಆನ್ಸರ್ ಫ್ರೈಡೇ ಬರುತ್ತೆ. ಬಟ್ ನನಗೆ ಈ ಮೆಥಡ್ ಇಷ್ಟ ಆಗೋದಿಲ್ಲ. ಓಕೆ, ಚಂದನ್ ರಿಪೀಟ್ ಮಾಡ್ತೀನಿ ನೋಡಿ. ಇಲ್ಲಿ ಮಿಸ್ಟೇಕ್ ಏನ್ ಮಾಡಿದ್ರಿ ನೀವು, ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಿ, ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ಫ್ರೆಂಡ್ಸ್, ನನ್ನ ಅಡ್ವೈಸ್ ನೋಡಿ, ನಾವೇನ್ ಮಾಡೋಣ ಅಕ್ಟೋಬರ್ ಇಂದನೆ. ಓಕೆ, ಅಕ್ಟೋಬರ್ 30 ಯಾಕೆ ಸರ್? ನೋಡಿ, ಇದಕ್ಕೆ ಅಕ್ಟೋಬರ್, ನೀವು ಅಕ್ಟೋಬರ್ ಸೆಕೆಂಡ್ ಅನ್ನ ಇನ್ಕ್ಲೂಡ್ ಮಾಡ್ಬೇಕ್ರಿ. ಅಕ್ಟೋಬರ್, ಸರಿ ಬಿಡಿ, ನೀವು 29 days ತಗೊಂಡಿದ್ರೆ ಅಕ್ಟೋಬರ್ ಸೆಕೆಂಡ್ ಅನ್ನ ಇನ್ಕ್ಲೂಡ್ ಮಾಡ್ಲಿಲ್ಲ ನೀವು. ಹಾಗಾದ್ರೆ 29 days ಅಂದ್ರೆ 31, 30, 29, 28 ಅಂದ್ರೆ ಅಕ್ಟೋಬರ್, ನೀವು 29 days ಅಂದ್ರೆ ಅಕ್ಟೋಬರ್ ಸೆಕೆಂಡ್ ಅನ್ನ ಆಡ್ ಮಾಡಿಲ್ಲ. ನೀವು 22nd ಅಕ್ಟೋಬರ್ ಸೆಕೆಂಡ್ ನ ಆಡ್ ಮಾಡ್ಬೇಕು, ಅವಾಗ 30 days ಆಗುತ್ತೆ. ಸರಿ, ಈಗ ನಾವೇನ್ ಮಾಡೋಣ, ಒಂದ್ ಕೆಲಸ ಮಾಡೋಣ, ನಾವು ಹಿಂದೆಯಿಂದನೇ ಎಣಿಸ್ಕೊಂಡ್ಬಿಡೋಣ. ನಾನು ಸ್ಟೂಡೆಂಟ್ಸ್ ಹೇಳಿದೀನಿ, ನಾನು ಬೆಸ್ಟ್ ಮೆಥಡ್ ಅಂದ್ರೆ ಹಿಂದೆಯಿಂದನೇ ಬರಬೇಕು. ಈಗ ನನ್ಗೆ ಗೊತ್ತಿರೋದು January 30, ಇದು ಯಾವುದು ಸಟರ್ಡೆ ಅಲ್ಲ, January 30 ಸಟರ್ಡೆ. ನನಗ್ ಬೇಕಾಗಿದ್ದು ಅಕ್ಟೋಬರ್ ಸೆಕೆಂಡ್, ಲಾಸ್ಟ್ ಇಯರ್ ಬೇಕು ಅಕ್ಟೋಬರ್ ಸೆಕೆಂಡ್, ಇದು ಯಾವ ದಿನ? ಓಕೆ ನೋಡಿ, ನಾನು ಹೇಗ್ ಸಾಲ್ವ್ ಮಾಡ್ತೀನಿ, ನಾನೇನ್ ಮಾಡ್ತೀನಿ, ಅಕ್ಟೋಬರ್ ಸೆಕೆಂಡ್ ಅನ್ನ ಬಿಟ್ಬಿಡ್ತೀನಿ. ಅಕ್ಟೋಬರ್ ಸೆಕೆಂಡ್ ಅನ್ನ ಬಿಟ್ರೆ ಅಕ್ಟೋಬರ್ ಮಂತ್ ಹ್ಯಾಸ್ 31 days, November 30, December 31, January 31. ಅಕ್ಟೋಬರ್ 2 ನೀವು ಬಿಟ್ರೆ ಅಕ್ಟೋಬರ್ ಅಲ್ಲಿ ಇನ್ನು ಎಷ್ಟು ದಿನ ಉಳಿಯುತ್ತೆ? ಅಕ್ಟೋಬರ್ 2 ಬಿಟ್ರೆ ಅಕ್ಟೋಬರ್ ಅಲ್ಲಿ ಇನ್ನ 29 days. ಓಕೆ, ನೆಕ್ಸ್ಟ್ ನವೆಂಬರ್ ಅಲ್ಲಿ 30 days, ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ 31 days, ಹಾಗಾದ್ರೆ January 30 ಅಂತ ಹೇಳಿದಾನಲ್ಲ, ಸೊ January 30. ನೋಡಿ, ನಾನು ಆಲ್ರೆಡಿ ಅಕ್ಟೋಬರ್ ಸೆಕೆಂಡ್ ಅನ್ನ ನಾನು ಬಿಟ್ಬಿಟ್ಟಿದ್ದೀನಿ. ಹಾಗಾದ್ರೆ ಈಗ January 30 ಆಡ್ ಮಾಡ್ತೀನಿ. ಹಾಗಾದ್ರೆ ನೋಡಿ, 29, ಇದು ಒಂದು ಕೊಡ್ತೀನಿ ಇಲ್ಲಿ. ಓಕೆ, 30 ಆಯ್ತು, 30 30 30 30, 120 days. ಸೊ 7 ಇಂದ ಡಿವೈಡ್ ಮಾಡಿ, 7 1 7, ಇದು 50 ಆಯ್ತು, 7 7 49. ಹಾಗಾದ್ರೆ ನಾವು 120 days ಹಿಂದ್ ಹೋಗ್ಬೇಕು ಅಂತಂದ್ರೆ, ರಿಮೈಂಡರ್ 1 ಅಂತಂದ್ರೆ ಸಟರ್ಡೆಯಿಂದ ಒಂದು ದಿನ ಹಿಂದ್ ಹೋದ್ರೆ, ಸೊ ಆನ್ಸರ್ ಫ್ರೈಡೇ. ಸೊ ಬೆಟರ್ ನಾವು ಅಕ್ಟೋಬರ್ ಇಂದ ಬರೋದೇ ಬೆಸ್ಟ್ ಅಲ್ವಾ ಸರ್? ವೆರಿ ಗುಡ್ ಲಕ್ಷ್ಮಿ ಅವರೇ, ಯಾವತ್ತು ಹಿಂದೆಯಿಂದ ಬಂದಾಗ ನೀವು ಮಿಸ್ಟೇಕ್ ಮಾಡಲ್ಲ, ಅಂದ್ರೆ ಕರೆಕ್ಟ್ ಆಗಿ ಎಣಿಸ್ತೀರಾ. ಅಕ್ಟೋಬರ್ ಸೆಕೆಂಡ್ ಅನ್ ಬಿಟ್ಟು ಇನ್ನ 29 days ಎಣಿಸ್ತೀರಾ. ಓಕೆ ಓಕೆ, ಸೂಪರ್ ಸರ್, ಇದೇ ಮೆಥಡ್ ಈಸಿ ಇದೆ ಸರ್. ಓಕೆ, ವೆರಿ ಗುಡ್ ಸರ್. ಈಗ ನೋಡಿ ಇಲ್ಲಿ ಏನಾಯ್ತು, ನೀವು ಅಕ್ಟೋಬರ್, ನೀವು ಜನವರಿಯಿಂದ ಹಿಂದೆ ಬಂದಾಗ ಏನಾಯ್ತು, ಜನವರಿ ಹಿಂದೆ ನೋಡಿ, ಜನವರಿಯಿಂದ ಹಿಂದ್ ಬಂದಿರ, ಸಾರಿ ಓಕೆ, ಜನವರಿಯಿಂದ ಹಿಂದ್ ಬಂದಿದ್ದೀರ ನೋಡಿ, ಜನವರಿಯಿಂದ ಹಿಂದ್ ಬಂದಿದ್ದೀರಾ. January 30 ಬಿಟ್ರೆ ಹಿಂದಿನ ದಿನ 29 days ಉಳಿತು. ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ 31, ನವೆಂಬರ್ ಅಲ್ಲಿ 30. ಈಗ ಇದೇ ಪ್ರಾಬ್ಲಮ್ ನಮ್ಗೆ, ಅಕ್ಟೋಬರ್ ಸೆಕೆಂಡ್ ಅನ್ನ ಆಡ್ ಮಾಡಿದ್ರೆ 30 days ಆಗುತ್ತೆ. ಸರಿನಾ,
ಈಸಿ ಇದೆ. ಓಕೆ, ಅಕ್ಟೋಬರ್ 2nd ಅನ್ನ ಆಡ್ ಮಾಡಿದ್ರೆ 30 ಡೇಸ್ ಆಗುತ್ತೆ, 120 ಡೇಸ್ ಆಗುತ್ತೆ. ಸೊ ಅದಕ್ಕೆ ಫ್ರೆಂಡ್ಸ್, ಇದಕ್ಕಿಂತ ಬೆಸ್ಟ್ ಮೆಥಡ್ ಬ್ಯಾಕ್ ಸೈಡ್ ನ ಬನ್ನಿ. ನಮ್ಗೆ ಗೊತ್ತಿರೋದು ಜನವರಿ 30, ಅಕ್ಟೋಬರ್ 2nd ಬೇಕು. ಅಕ್ಟೋಬರ್ 2nd ಇಂದಾನೆ ಬಂದ್ಬಿಡಿ. ಅಕ್ಟೋಬರ್ 2nd ಅನ್ನ ಬಿಟ್ರೆ ಅಕ್ಟೋಬರ್ ಅಲ್ಲಿ 29 ಡೇಸ್ ಇರುತ್ತೆ, ನವೆಂಬರ್ ಅಲ್ಲಿ 30 ಡೇಸ್, ಡಿಸೆಂಬರ್ ಅಲ್ಲಿ 31 ಅಂಡ್ ಜನವರಿ ಅಲ್ಲಿ 30. ಸೊ ಟೋಟಲ್ ಎಷ್ಟಾಯ್ತು, 120 ಡೇಸ್ ಆಗುತ್ತೆ. 7 1 7, ಸೊ ಟೋಟಲ್ 50. 7 7 49, 1 ಡೇಸ್ ಇದೆ ಅಲ್ಲ. ಸೊ ಹಾಗಾದ್ರೆ ಸಟರ್ಡೇ ಮೈನಸ್ 1 ಏನಾಗುತ್ತೆ, ಆನ್ಸರ್ ಫ್ರೈಡೇ. ಓಕೆ ಸರಿ, ಎಸ್ ಸರ್, ಹಿಂದೆಯಿಂದ ಈಸಿ ಇದೆ ಸರ್, ಕನ್ಫ್ಯೂಷನ್ ಇಲ್ಲ, ವೆರಿ ಗುಡ್. ಹಿಂದೆಯಿಂದಾನೆ ಸಾಲ್ವ್ ಮಾಡಬೇಕು. ಓಕೆ ಸರಿ, ಅರ್ಥ ಆಯ್ತಾ ಫ್ರೆಂಡ್ಸ್? ಓಕೆ, ಹಾಗಾದ್ರೆ ಈಗ ನಾವು ಒಂದು ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡಿ ಈ ಕ್ವಶನ್. ಓಕೆ, ಸೊ ಇವತ್ತಿನ ಡೇಟ್ ಎಷ್ಟು ಫ್ರೆಂಡ್ಸ್? ಇವತ್ತು 10 ಅಲ್ಲ. ಓಕೆ ಹೇಳಿ, ಇವತ್ತು ಅಕ್ಟೋಬರ್ 10 ಇದೆ. ಅಕ್ಟೋಬರ್ 10 ಇದೆ. ಇವತ್ತು ವೀಕ್ ಏನು? ಇವತ್ತು ಥರ್ಸ್ಡೇ ಇದೆ. ಓಕೆ, ಅಕ್ಟೋಬರ್. ಸೊ ನನಗೇನ್ ಮಾಡಿ ಅಕ್ಟೋಬರ್ ಅಂತಂದ್ರೆ, ಓಕೆ ಫ್ರೆಂಡ್ಸ್, ನನಗೆ ಆಗಸ್ಟ್ 15 ಇತ್ತಲ್ಲ, ಆಗಸ್ಟ್ 15 ಯಾವ ವೀಕ್ ಇತ್ತು ಅಂತ ಹೇಳಬೇಕು. ಹೇಳಿ, ಆಗಸ್ಟ್ 15 ಯಾವ ವೀಕ್ ಆಗುತ್ತೆ? ಅಕ್ಟೋಬರ್ 10th ಥರ್ಸ್ಡೇ ಆದ್ರೆ ಆಗಸ್ಟ್ 15 ಯಾವ ವೀಕ್ ಆಗುತ್ತೆ? ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಜುಲೈ 31st, ಆಗಸ್ಟ್ 31st, ಓಕೆ, ಸೆಪ್ಟೆಂಬರ್ 30, ಅಕ್ಟೋಬರ್ 10. ಓಕೆ, ಸೊ ಆನ್ಸರ್ ಏನ್ ಬರುತ್ತೆ? ಓಕೆ, ಆಗಸ್ಟ್ 15 ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಹಂಗಾರೆ ಹಿಂಗ್ ಮಾಡಿ ಫ್ರೆಂಡ್ಸ್, ಆಗಸ್ಟ್ 15 ಬೇಡ, ಯಾಕೆ ಆಗಸ್ಟ್ 15 ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಓಕೆ, ಆಗಸ್ಟ್ 15 ನೋಡೋಣ. ಸೇಮ್ ಡೇ ಹೇಗೆ? ನಾನು ಆಗಸ್ಟ್ 15 ಬಿಡ್ತೀನಿ. ಆಗಸ್ಟ್ 15 ಬಿಟ್ರೆ ಆಗಸ್ಟ್ ಅಲ್ಲಿ ಎಷ್ಟು? 31 ಡೇಸ್, ಅಂದ್ರೆ ಆಗಸ್ಟ್ ಅಲ್ಲಿ ಇನ್ನ 16 ಡೇಸ್ ಉಳಿತು. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ 30 ಡೇಸ್, ಸೆಪ್ಟೆಂಬರ್ ಅಲ್ಲಿ 30 ಡೇಸ್. ಓಕೆ, ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ 10 ಡೇಸ್, ಹೌದಾ? ಅಕ್ಟೋಬರ್ ಅಲ್ಲಿ 10 ಡೇಸ್. ಟೋಟಲ್ ನೋಡಿ ಎಷ್ಟಾಯ್ತು, 30 40 56 ಡೇಸ್ ಆಯ್ತು. ಹಾಗಾದ್ರೆ 7 8 56, ರಿಮೈಂಡರ್ 0. ಸರಿನಾ, ರಿಮೈಂಡರ್ 0 ಇದ್ರೆ ಸೇಮ್ ಡೇ ಆಗುತ್ತೆ. ಓಕೆ, ಥರ್ಸ್ಡೇ ಆಗುತ್ತೆ. ಓಕೆ, ವೆರಿ ಗುಡ್ ಆನ್ಸರ್, ಥರ್ಸ್ಡೇ. ಓಕೆ, ಹಾಗಾದ್ರೆ ಫ್ರೆಂಡ್ಸ್ ಇದನ್ನ ಸಾಲ್ವ್ ಮಾಡಿ. ಓಕೆ, ಇವತ್ತು ಅಕ್ಟೋಬರ್, ಇವತ್ತಿನ ದಿನ ಅಕ್ಟೋಬರ್ 10, ಇದು ಥರ್ಸ್ಡೇ. ಸರಿನಾ, ಸೊ ಹಾಗಾದ್ರೆ ನನಗೆ ಏಪ್ರಿಲ್ 1 ಯಾವ ವೀಕ್ ಇತ್ತು ಅದನ್ನ ಹೇಳಿ. ಏಪ್ರಿಲ್ 1 ಏನಿತ್ತಲ್ಲ, ಅದು ಯಾವ ವೀಕ್ ಇರುತ್ತೆ ಅದನ್ನ ಹೇಳಿ. ಓಕೆ, ಪರ್ಫೆಕ್ಟ್ ಮಾಡಿಸ್ತಾ ಇದ್ದೀನಿ. ನೀವು ಏನಾದ್ರೂ ಮಿಸ್ಟೇಕ್, ಏನಾದ್ರೂ ಡೌಟ್ ಇದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ. ಯಾಕಂದ್ರೆ ನೆಕ್ಸ್ಟ್ ಟೈಪ್ ಮತ್ತೆ ನಾಳೆ ನಾನು ಹೇಳ್ತೀನಿ. ಮಂಡೇ ಸಂಡೇ, ಓಕೆ, ಸುಷ್ಮಾ ಅವ್ರ ಸಂಡೇ ಅಂತ ಹೇಳಿದಿರಿ. ಓಕೆ ಹೇಳಿ, ನಾನು ಏಪ್ರಿಲ್ ಇಂದ ಬರ್ಬೇಕಾ ಅಕ್ಟೋಬರ್ ಇಂದ ಬರ್ಬೇಕಾ ಹೇಳಿ, ಯಾವ್ದು ಬೆಸ್ಟ್ ಮೆಥಡ್ ನೋಡಿ. ಅಕ್ಟೋಬರ್ ಇಂದ ಬಂದ್ರು ಸೇಮ್ ಇರುತ್ತೆ, ನೆಕ್ಸ್ಟ್ ಏಪ್ರಿಲ್ ಇಂದ ಬಂದ್ರೆ ಸೇಮ್ ಇರುತ್ತೆ. ಈಗ ಹೇಳಿ, ಓಕೆ ಅಕ್ಟೋಬರ್ ಇಂದ ಹೋಗಿ ಸರ್ ಅಂತ ಹೇಳ್ತೀರಾ, ಅಕ್ಟೋಬರ್ ಇಂದ ಬೇಡ, ಅಕ್ಟೋಬರ್ ಇಂದ ಬೇಡ. ನೀವು ಮಿಸ್ಟೇಕ್ ಮಾಡೋ ಸಾಧ್ಯತೆ ಇರುತ್ತೆ, ಅವಾಗ ಏಪ್ರಿಲ್ 1 ಇನ್ಕ್ಲೂಡ್ ಮಾಡಲ್ಲ. ನೀವು ಬ್ಯಾಕ್ ಹೋಗೋಣ ಫ್ರಂಟ್, ಬ್ಯಾಕ್ ಇಂದಾನೆ ಬಂದ್ ಬೇಡ. ಓಕೆ ವೆರಿ ಗುಡ್, ಏಪ್ರಿಲ್ ಇಂದಾನೆ ಬನ್ನಿ ಅಂತ ಹೇಳಿದಿರಿ. ಓಕೆ, ಆಕ್ಚುಲಿ ಏಪ್ರಿಲ್ ಇಂದಾನೆ ಬರಬೇಕು. ಅವಾಗ ಏಪ್ರಿಲ್ 1 ಬಿಟ್ಬಿಡಿ. ಏಪ್ರಿಲ್ 1 ಬಿಟ್ರೆ ಏಪ್ರಿಲ್ ತಿಂಗಳಲ್ಲಿ
ಥರ್ಟಿ ಡೇಸ್ ಅಲ್ಲ, ಹಾಗಾದ್ರೆ ಏಪ್ರಿಲ್ ಒಂದನ್ನ ಬಿಟ್ರೆ 29, ಏಪ್ರಿಲ್ ಒಂದನ್ನ ಬಿಡಬೇಕು 29 days. ನೆಕ್ಸ್ಟ್ ಮೇದಲ್ಲಿ 31, ಓಕೆ. ನೆಕ್ಸ್ಟ್ ಜೂನ್ ಅಲ್ಲಿ 30, ಸರಿ ಅಕ್ಟೋಬರ್ ಇಂದ ಟೆನ್ಷನ್ಗೆ ಮಿಸ್ಟೇಕ್ ಆಗುತ್ತೆ. ಓಕೆ ನೋಡಿ, ಚೇತನ್ ಅವ್ರು ಏನಂತಾರೆ, ಏಪ್ರಿಲ್ ಇಂದ ಬಂದಾಗ್ಲೆ ಟೈಮ್ ಸೇವ್ ಆಗುತ್ತೆ ಸರ್, ಅಕ್ಟೋಬರ್ ಇಂದ ಟೆನ್ಷನ್ಗೆ ಮಿಸ್ಟೇಕ್ ಆಗುತ್ತೆ ಸರ್. ಓಕೆ, ಎಕ್ಸಾಮ್ ಅಲ್ಲಿ ಟೆನ್ಷನ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ನಾನು ಆದ್ರೂ ಹೇಳ್ತೀನಿ, ಎರಡು ಹೇಳ್ತೀನಿ, ನಿಮಗೆ ಬೆಸ್ಟ್ ಮೆಥಡ್ ನೀವೇ ನೋಡಿ. ಓಕೆ, ಈಗ ಏಪ್ರಿಲ್ ಒಂದನ್ನ ಬಿಟ್ಬಿಟ್ಟಿದೀನಿ, ಏಪ್ರಿಲ್ ಅಲ್ಲಿ ಇನ್ನು 29 days, ಮೇ 31, ಜೂನ್ 30, ಜುಲೈ, ಜುಲೈಯಲ್ಲಿ 31, ಇನ್ನ ಆಗಸ್ಟ್ ಅಲ್ಲಿ 30, ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ 31, ಸೆಪ್ಟೆಂಬರ್ ಅಲ್ಲಿ 30, ಇನ್ನು ಅಕ್ಟೋಬರ್ ಯಾವ್ದು ಬೇಕು ನಂಗೆ, ಅಕ್ಟೋಬರ್ 10 ಬೇಕಲ್ಲ, ಸೊ ಅಕ್ಟೋಬರ್ 10 days. ಓಕೆ ನೋಡಿ, ಇದನ್ನ ಇಲ್ಲಿ ಕೊಟ್ಟು ಬಿಡ್ತೀನಿ, 30, 30, 60, 90, 90, 120, 150, 180, 190, 192. ಓಕೆ ಆಕ್ಚುಲಿ ನೋಡಿ ಎಷ್ಟು, ಸರಿ ಇನ್ನೊಂದ್ಸರಿ ಹೇಳ್ತೀನಿ, 30, 30, 60, 90, 120, 150, sorry, 180, 190, 192 ಅಲ್ಲ, ಸೊ ಆನ್ಸರ್ ಇದು 192. ಓಕೆ, 7 ಇಂದ ಡಿವೈಡ್ ಮಾಡಿ, 7 2 14, ನೆಕ್ಸ್ಟ್ 52 ಇದೆ, ಹಾಗಾದ್ರೆ 7 7 49, 3 days ಉಳಿತು. ಹಾಗಾದ್ರೆ ನಾವು ಹಿಂದೆ ಹೋಗ್ತಾ ಇದೀವಲ್ಲ, ಆಕ್ಚುಲಿ ನಮ್ಗೆ ಬೇಕಾಗಿದ್ದು ಏಪ್ರಿಲ್ ಒಂದು ಹಿಂದೆ ಬೇಕು. ಸೊ ಹಾಗಾದ್ರೆ ಥರ್ಸ್ಡೇ ಇಂದ ನೀವು 3 days ಬ್ಯಾಕ್ ಹೋದ್ರೆ, ಸೊ ವೆನ್ಸ್ಡೇ, ಟ್ಯೂಸ್ಡೇ, ಮಂಡೇ, ಸೊ ಆನ್ಸರ್ ಇದು ಮಂಡೇ ಬರುತ್ತೆ. ಓಕೆ, ಆನ್ಸರ್ ಮಂಡೇ. ಓಕೆ, ವೆರಿ ಗುಡ್. ಓಕೆ ಆಕ್ಚುಲಿ ಫ್ರೆಂಡ್ಸ್, ಕ್ಯಾಲೆಂಡರ್ ಇಲ್ಲ, ಕ್ಯಾಲೆಂಡರ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಏನ್ ಬರುತ್ತೆ ಅಂತ ನೋಡಿ. ಓಕೆ, ನೀವು ಮೊಬೈಲ್ ಕ್ಯಾಲೆಂಡರ್ ಅಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್, ಆನ್ಸರ್ ಏನ್ ಬರುತ್ತೆ. ಸೊ ಮಂಡೇ ಬರುತ್ತಾ, ಚೆಕ್ ಮಾಡಿದಿರಿ? ಓಕೆ ವೆರಿ ಗುಡ್, ನಮ್ ಹುಡುಗರು ಇದ್ರಲ್ಲಿ ಫಾಸ್ಟ್ ಇರ್ತಾರ. ಓಕೆ ವೆರಿ ಗುಡ್, ಸೊ ಹಾಗಾದ್ರೆ ಮಂಡೇನೇ ಇದೆ ಅಲ್ಲ. ಓಕೆ, ಸೊ ಹಾಗಾದ್ರೆ ಸರ್ ನಾವು ಫ್ರಂಟ್ ಇಂದಾನೆ ಬ್ಯಾಕ್ ಹೋಗೋದು, ಅದು ಒಂದ್ ನೋಡೋಣ. ಸೂಪರ್ ಸರ್, ಥ್ಯಾಂಕ್ ಯು. ಓಕೆ ಅದು ಒಂದ್ ನೋಡೋಣ. ಓಕೆ ಹೇಳಿ, ಎಸ್. ಸೊ ಅದ್ರಲ್ಲಿ ಏನಾಗುತ್ತೆ, ಓಕೆ ಅಕ್ಟೋಬರ್ 10 ನಂಗೆ ಏಪ್ರಿಲ್ 1 ಅಲ್ಲ, 2 hours ಮಾಡಿ ಸರ್. ಓಕೆ ನಾ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, 2 hours ಮಾಡೋಕ್ ಟ್ರೈ ಮಾಡ್ತೀನಿ. ಓಕೆ ನೀವು ಇಷ್ಟು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ನಾನು ಮಾಡ್ತೀನಿ. ಓಕೆ, ಸೊ ಅಕ್ಟೋಬರ್, ಎಸ್ ಸರ್ ಪ್ಲೀಸ್, ಏಪ್ರಿಲ್ 1 ಸಂಡೇ ಇದೆ ಅಂತ ಹೇಳ್ತಾರೆ. ನೋಡಿ ಏಪ್ರಿಲ್ 1 ಏನಿದೆ, ಏಪ್ರಿಲ್ 1 ಮಂಡೇ ಇದೇನೋ ಸಂಡೇ ಇದೇನೋ. ಮಂಡೇ ಇದೆ ಮತ್ತೆ, ಬಟ್ ಯಾರೋ ಸಂಡೇ ಅಂತ ಹೇಳ್ತಾ ಇದಾರೆ. ಸೊ ಯಾರ್ರಿ, ಏಪ್ರಿಲ್ ಇಂದ ಬಂದಾಗ ಸರ್, ಸೊ ಗೊತ್ತಿಲ್ಲ ಯಾರೋ ಸಂಡೇ ಅಂತ ಹೇಳಿದ್ರು. ಈ ಇಯರ್ ನೋಡಿ ಮಂಡೇ ಸರ್, ನೋಡಿದೆ ಮಂಡೇ ಇದೆ. ಓಕೆ ವೆರಿ ಗುಡ್, ಎಲ್ಲರೂ ಮಂಡೇ ಇದೆ ಅಂತ ಹೇಳ್ತಾ ಇದ್ದೀರಿ, ಕರೆಕ್ಟ್ ಇದೆ ಆನ್ಸರ್. ಸರಿ ಹಾಗಾದ್ರೆ ನೋಡೋಣ. ಓಕೆ ಏಪ್ರಿಲ್ ಇದು ಒಂದು ನೋಡೋಣ ಫ್ರೆಂಡ್ಸ್, 1 hour ಆಯ್ತು ಆಲ್ರೆಡಿ, ಆದ್ರೆ ಇದು ಒಂದ್ ನೋಡ್ಕೊಂಡು ನಾವು ಮುಗಿಸೋಣ. ಏಪ್ರಿಲ್, ಓಕೆ ನಂಗೆ ಅಕ್ಟೋಬರ್ 10 ಗೊತ್ತಿದೆ, ಅಕ್ಟೋಬರ್ 10 ಥರ್ಸ್ಡೇ, ನಮ್ಗೆ ಬೇಕಾಗಿದ್ದು ಏಪ್ರಿಲ್ 1 ಯಾವುದು. ಸೊ ಈಗೇನ್ ಮಾಡೋಣ, ಅಕ್ಟೋಬರ್ 10 ಅನ್ನ ಬಿಟ್ಬಿಡಿ, ಅಕ್ಟೋಬರ್ 10 ಅನ್ನ ಬಿಟ್ರೆ ಅಕ್ಟೋಬರ್ ಅಲ್ಲಿ 9 days. ಓಕೆ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ 30 days. ಓಕೆ ಸೆಪ್ಟೆಂಬರ್ ಅಲ್ಲಿ 30 days. ಓಕೆ ಅದು ಹಿಂದೋಗಿ, ಆಗಸ್ಟ್ 31, ನೆಕ್ಸ್ಟ್ ಜುಲೈ 31, ಓಕೆ ನೆಕ್ಸ್ಟ್ ಜೂನ್ 30, ಮೇ 31. ಈಗ ನನಗೆ ಹೇಳಿ ಏಪ್ರಿಲ್ ಅಲ್ಲಿ ಎಷ್ಟು ದಿನ ಇರುತ್ತೆ, ಓಕೆ ಏಪ್ರಿಲ್ ಅಲ್ಲಿ ಎಷ್ಟು ದಿನ ಆ್ಯಡ್ ಮಾಡ್ಬೇಕು ಫ್ರೆಂಡ್ಸ್? ಗಗನ್ 0, 30, ಸೌಮ್ಯ ಅವ್ರು 30 ಅಂದ್ರು, ವಿನಯ್ 30 ಅಂದ್ರು, ಪೂರ್ಣಿಮಾ 30, ಕೃಷ್ಣ ಚವಾಣ್ 21 days ಅಂತ ಹೇಳ್ತಾರೆ, ಲಕ್ಷ್ಮಿ 30 days ಅಂತ ಹೇಳ್ತಾರೆ. ನೋಡಿ ಏಪ್ರಿಲ್ ಅಲ್ಲಿ ಏಪ್ರಿಲ್ 1 ಆ್ಯಡ್ ಮಾಡಿದ್ರೆ
ಸೊ ಏಪ್ರಿಲ್ ಒಂದನ್ನ ಬಿಟ್ರೆ 29 ಡೇಸ್ ಇರುತ್ತೆ. ನೀವು ಏಪ್ರಿಲ್ ಒಂದನ್ನ ಆಡ್ ಮಾಡಬೇಕಾಗುತ್ತೆ, ಏಪ್ರಿಲ್ ಒಂದನ್ನ ಆಡ್ ಮಾಡಿದ್ರೆ 30 ಡೇಸ್ ಆಗುತ್ತೆ, ಯಾಕಂದ್ರೆ ನೀವು ಆಲ್ರೆಡಿ ಅಕ್ಟೋಬರ್ 10 ನ ಬಿಟ್ಟಿದ್ದೀರಾ. ಓಕೆ, ಸೊ ಹಾಗಾದ್ರೆ ಏಪ್ರಿಲ್ ಒಂದನ್ನ ಆಡ್ ಮಾಡಬೇಕು. ಸರ್, ಕುಡ್ ಯು ಪ್ಲೀಸ್ ಕಂಡಕ್ಟ್ ದ ಕ್ಲಾಸ್ ಫಾರ್ ರೈಲ್ವೆ ರಿಲೇಟೆಡ್ ಪ್ರಾಬ್ಲಮ್ಸ್. ಓಕೆ, ನಾನು ಎಲ್ಲದಕ್ಕೂ ಕವರ್ ಆಗೋ ತರ ಟೀಚ್ ಮಾಡ್ತಾ ಇದೀನಿ. ಸೊ ನೋಡಿ, ಇದು ನಾನು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲಾ ಟೈಪ್ ಕ್ವಶನ್ಸ್ ನು ಕವರ್ ಮಾಡ್ತಾ ಇದೀನಿ. ಸೊ ನಿಮ್ಗೆ ರೈಲ್ವೆ ಆಗ್ಲಿ, ಎಸ್ ಎಸ್ ಸಿ ಆಗ್ಲಿ, ಬ್ಯಾಂಕ್ ಎಕ್ಸಾಮ್ಸ್ ಆಗ್ಲಿ, ಎಲ್ಲದಕ್ಕೂ ಕವರ್ ಆಗೋ ತರ ನಾನು ಮಾಡ್ತಾ ಇದೀನಿ ಚಂದನ್ ಅವರೇ. ನೀವು ಇದನ್ನ ಕ್ಲಾಸ್ ನ ಡೈಲಿ ಅಟೆಂಡ್ ಮಾಡಿ. ಓಕೆ, ಈಗ ಹೇಳಿ ಇಲ್ಲಿ ಎಷ್ಟಿದೆ ನೋಡಿ, 30, 30, 90, 120, 150, 180, ನೆಕ್ಸ್ಟ್ 189, ನೆಕ್ಸ್ಟ್ 190, 191, 192 ಇದೆ. ಓಕೆ, 192 7 ಇಂದ ಡಿವೈಡ್ ಮಾಡಿದ್ರೆ 7 2 14, 52 ಇದೆ, 7 7 49, 3 ಡೇಸ್. ಹಾಗಾದ್ರೆ ನಾವ್ ಹಿಂದ್ ಹೋಗ್ತಾ ಇದೀವಿ, ಹಿಂದ್ ಹೋಗ್ತಾ ಇದ್ರೆ ಥರ್ಸ್ಡೇ ಇಂದ 3 ಡೇಸ್ ಮೈನಸ್ ಮಾಡಿದ್ರೆ ಹೇಳಿ, ವೆನ್ಸ್ಡೇ, ಟ್ಯೂಸ್ಡೇ, ನೆಕ್ಸ್ಟ್ ಮಂಡೇ. ಸೊ ಆನ್ಸರ್ ಮಂಡೇ, ಆನ್ಸರ್ ಮಂಡೇ ಇದೆ. ಓಕೆ, ಸೊ ನೋಡಿ, ಇದಕ್ಕೆ ಯಾವ್ದು ಡಿಫ್ರೆನ್ಸ್, ಇದಕ್ಕೂ ಇದಕ್ಕೂ ಏನು ಅಂತಂದ್ರೆ, ಇಲ್ಲಿ ನನಗೆ ಕನ್ಫ್ಯೂಷನ್ ಆಗುತ್ತೆ, ಇಲ್ಲಿ ಇಲ್ಲಿ 30 ಆಡ್ ಮಾಡ್ಬೇಕು, 20 ಮಾಡ್ಬೇಕು ಅಂತ. ಬಟ್ ನಾವೇನಾದ್ರೂ ಹಿಂದೆಯಿಂದ ಬಂದ್ರೆ ನೋಡಿ, ಇಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ. ಏಪ್ರಿಲ್ ಒಂದನ್ನ ಬಿಟ್ರೆ ಇಲ್ಲಿ 29 ಡೇಸ್ ಇದೆ, ಇಲ್ಲಿ 30 ನ, ಇದು 10 ನ, ಅಕ್ಟೋಬರ್ 10 ನ ಆಡ್ ಮಾಡ್ಬೇಕು. ಬಟ್ ಇಲ್ಲಿ ನೀವು ಅಕ್ಟೋಬರ್ 10 ನ ಬಿಡ್ತೀರಾ, ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ 30 ಡೇಸ್ ಆರ್ 29 ಡೇಸ್ ಅಂತ. ನೀವು ಏಪ್ರಿಲ್ ಒಂದನ್ನ ಆಡ್ ಮಾಡಿದ್ರೆ 30 ಡೇಸ್ ಆಗುತ್ತೆ. ಸೊ ನನ್ನ ಸಜೆಷನ್ ಏನು ಅಂದ್ರೆ, ಫ್ರೆಂಡ್ಸ್, ಈ ಮೆಥಡ್ ನ ಫಾಲೋ ಮಾಡಿ, ದಿಸ್ ಇಸ್ ಬೆಸ್ಟ್ ಮೆಥಡ್ ಅಂದ್ರೆ, ನೀವು ಹಿಂದೆಯಿಂದಾನೆ ಡೇಸ್ ನ ಕೌಂಟ್ ಮಾಡ್ಬೇಕು. ಓಕೆ, ಓಕೆ ಫ್ರೆಂಡ್ಸ್, ಹಾಗಾದ್ರೆ ಸೊ ಓಕೆ, ಎಲ್ಲರಿಗೂ ಅರ್ಥ ಆಯ್ತಾ ನನ್ನ ಕ್ಲಾಸ್, ಇವತ್ತಿನ ಕ್ಲಾಸ್? ಪ್ರತಿದಿನ ಕ್ಲಾಸ್ ಇರುತ್ತಾ? ಓಕೆ, ಪ್ರತಿದಿನ ಕ್ಲಾಸ್ ಇರುತ್ತೆ, ನಿಮ್ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ಎಷ್ಟು ಜನ ಫಸ್ಟ್ ಕ್ಲಾಸ್ ಇದ್ರೆ, ಫಸ್ಟ್ ಇವತ್ತು ಎಷ್ಟು ಜನ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಇವತ್ತಿನ ಕ್ಲಾಸ್ ನ? ಓಕೆ, ಫಸ್ಟ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಇವತ್ತು ಫಸ್ಟ್. 1 2 ಓ, ತುಂಬಾ ಜನ ಇದ್ದೀರಿ. ಓಕೆ ಸರಿ, ಪರವಾಗಿಲ್ಲ. ಇವತ್ತು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮ್ ಕ್ಲಾಸ್ ಅರ್ಥ ಆಯ್ತಾ ಇವತ್ತಿನ ಕ್ಲಾಸ್? ಯಾಕಂದ್ರೆ ನಿನ್ನೆ ಯಾರು ಅಟೆಂಡ್ ಮಾಡಿದ್ರಲ್ಲ, ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಓಕೆ, ಎಸ್ ಎಸ್, ಸೂಪರ್ ಸರ್, ಕ್ಲಾಸ್. ಓಕೆ, ಎಸ್ ಸರ್, ಹ್ಞೂ ಸರ್, ಬಟ್ ಕಂಪ್ಲೀಟ್ ಅರ್ಥ ಆಗಿದೆ ಸರ್, ನೋ ಕನ್ಫ್ಯೂಷನ್. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಮಸ್ತ್, ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು. ನೋಡಿ, ಆಕ್ಚುಲಿ ನೈಟ್ ಜರ್ನಿ ಮಾಡಿದ್ದೆ, ನಿದ್ದೆ ಇರಲಿಲ್ಲ, ನನ್ನ ಕ್ಲಾಸ್ ಓದ್ತೀನೋ ಹೇಗೆ ಮಾಡ್ತೀನೋ ಗೊತ್ತಿರಲಿಲ್ಲ. ಬಟ್ ನಿಮ್ಮ ಕಮೆಂಟ್, ನಿಮ್ಮ ಆನ್ಸರ್ ನೋಡಿ ನನಗೂ ಜೋಶ್ ಬರ್ತಾ ಇದೆ, ನಾನು ರೊಚ್ಚಿಗೆ ಇನ್ನೂ ಪಾಠ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು, ನನಗೂ ತುಂಬಾ ಖುಷಿ ಆಯ್ತು. ಓಕೆ, ನಿಮ್ಮ ಆನ್ಸರ್ ನೋಡಿ, ಸೊ ನನಗೆ ಈಗ ಡೈಲಿ ಖುಷಿ, ಡೈಲಿ ಕ್ಲಾಸಸ್ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಓಕೆ, ಸೊ ಓಕೆ ಫ್ರೆಂಡ್ಸ್, ನಾನು ಹಾಗಾದ್ರೆ, ಯುವರ್ ಟೀಚಿಂಗ್ ಆಲ್ವೇಸ್ ನೈಸ್ ಸರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈಗ ಬಾಯ್ ಹೇಳುವ ಸಮಯ ಬಂದಿದೆ. ಓಕೆ, ಸೊ ನಿಮ್ ಫೀಡ್ಬ್ಯಾಕ್ ನೋಡಿದ್ರೆ, ನಿಮ್ ಕಮೆಂಟ್ ನೋಡಿದ್ರೆ ನನಗೂ ತುಂಬಾ ಖುಷಿ ಆಗ್ತದೆ. ಓಕೆ, ನಾಳೆ ಟುಮಾರೋ ಟೈಮಿಂಗ್, ನಾಳೆ ಸೇಮ್ 9 PM ಕ್ಲಾಸ್ ಇದೆ. ಓಕೆ, ಥ್ಯಾಂಕ್ ಯು ಸರ್, ಮಂಡೇ ಎಕ್ಸಾಮ್ ಇದೆ, ಅದಕ್ಕೆ ಹೆಲ್ಪ್ ಆಗುತ್ತೆ ಸರ್. ಓಕೆ ಓಕೆ, ಅಟೆಂಡ್ ಮಾಡಿ ನಿಮ್ಮ ಎಸ್ ಎಸ್ ಸಿ ಎಕ್ಸಾಮ್ಸ್. ಓಕೆ ಓಕೆ, ಎಸ್ ಎಸ್ ಸಿ ಎಕ್ಸಾಮ್ಸ್, ಓಕೆ, ಎಲ್ಲ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, 1 ಸೆಕೆಂಡ್. ಓಕೆ ಸರಿ ಫ್ರೆಂಡ್ಸ್, ಹಾಗಾದ್ರೆ ಸೊ ನಾನು ಇವಾಗ ನನ್ನ ಕ್ಲಾಸ್ ನ ಎಂಡ್ ಮಾಡ್ತೀನಿ. ಓಕೆ, ನಿಮ್ಗೆ ಏನಾದ್ರು ನನ್ನ ಕ್ಲಾಸಸ್ ಇಷ್ಟ ಆದ್ರೆ ದಯವಿಟ್ಟು ಒಳ್ಳೆ ರೇಟಿಂಗ್ ಕೊಡಿ. ಓಕೆ, ಒಳ್ಳೆ ರೇಟಿಂಗ್ ಕೊಡಿ, ರಿವ್ಯೂ ಮಾಡಿ ದಯವಿಟ್ಟು ಫ್ರೆಂಡ್ಸ್. ನೀವು ಇದನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀರಾ, ದಯವಿಟ್ಟು ಫಾಲೋ ಮಾಡಿ, ಮತ್ತೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಆಯ್ತಾ. ನಿಮ್ಮ ಫಾಲೋ ಮತ್ತೆ ಲೈಕ್ ಮಾಡಿದಷ್ಟು ನನ್ಗೆ ಒಳ್ಳೆ ಅಂದ್ರೆ ಇನ್ನೂ ಕ್ಲಾಸಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಓಕೆ, ನಿಮ್ಗೆ ಏನಾದ್ರು ನನ್ನ ಲೈವ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ SK10 ಯೂಸ್ ಮಾಡಿ 10% ಸಿಗುತ್ತೆ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಸೊ ಮಿಸ್ ಯು ಆಲ್. ಓಕೆ, ಸೊ ನಾಳೆ ಭೇಟಿ ಆಗೋಣ. ಓಕೆ ಸರಿ, ಥ್ಯಾಂಕ್ ಯು.